भ्यो नमः हरिः ॐ। कल्याणात्पदगात्राय कामितार्थप्रदायिने श्रीमद्वेङ्कटनाथाय श्रीनिवासाय ते नमः। आनन्दतीर्थवरदे दानवारण्यपावके ज्ञानदायिनि सर्वेशे श्रीनिवासेऽस्तु मे नमः। धर्मविज्ञानवैराग्यपरमेश्वर्यशालिनः आनन्दतीर्थभगवत्पादान् वन्दे निरन्तरम्। भवति यदनुभावादिडमोकोऽपि वाग्मी जडमतिरपि सन्तुर्जायते प्राज्ञमौलिः सकलवचनचेतो देवता भारती सा मम वचसि निधत्तां सन्निधिं मानसे च। नमोऽस्तु तात्विका देवाः विष्णुभक्तिपरायणाः धर्ममार्गे प्रेरयन्तु भवन्तः सर्व एव हि। नौमिन्यायसुधादिकृज्जयमुनीन् श्रीपादरट्सन्मणीन् व्यासार्यान् विविधागमाब्धिविहरान् श्रीवादिराजानपि वंदे हंसवरं रघुत्तमगुरुं वैदग्ध्यवरां निधीं श्रीसत्यव्रतराघवेन्द्रमुनिपान् सद्बोधसध्यानपान् सत्याभिज्ञकराब्जोत्थान् पञ्चाशद्वर्षपूजकान् सत्यप्रमोदतीर्थार्यान् नौमिन्यायसुधारतान्। ಶ್ರೀನಿವಾಸದೇವರ ಸೇವೆಯನ್ನು ಭಕ್ತಿಯಿಂದ ಮಾಡುವಂತಹ ಭಕ್ತರಿಗೆ ಹೇಗೆ ಶ್ರೀನಿವಾಸದೇವರು ಅನುಗ್ರಹ ಮಾಡುತ್ತಾರೆ ಎನ್ನುವುದನ್ನು ತಿಳಿಸಿದ್ದಾರೆ. ಈ ವೆಂಕಟಾಚಲದಲ್ಲಿ ಸನ್ನಿಹಿತನಾದ ಭಗವಂತನ ಪ್ರಾರ್ಥನೆಯನ್ನು ಮಾಡಿ ದಶರಥ ಶ್ರೀರಾಮಚಂದ್ರನ ಅವತಾರ ಆಗುವುದಕ್ಕೆ ಪ್ರಯತ್ನವನ್ನು ಮಾಡಿದ್ದಾನೆ ಎನ್ನುವ ಮಾತನ್ನು ಕೂಡ ಇಲ್ಲಿ ತಿಳಿಸ್ತಾ ಇದ್ದಾರೆ. ಎಲ್ಲ ದೇವತೆಗಳು, ಋಷಿಗಳು, ಮುನಿಗಳು ಪರಮಾತ್ಮನ ಸ್ತುತಿಯನ್ನು ಮಾಡ್ತಾ ಇದ್ದಾರೆ. ಭಗವಂತ ಅವರಿಗೆ ದರ್ಶನವನ್ನು ಕೊಟ್ಟಿದ್ದಾನೆ. ಬ್ರಹ್ಮಾದಿ ದೇವತೆಗಳೆಲ್ಲರೂ ವೈಕುಂಠದಿಂದ ಇಳಿದು ಬಂದ ವಿಮಾನದಲ್ಲಿ ಆ ಮಂದಿರದಲ್ಲಿ ಪ್ರವೇಶ ಮಾಡಿದ್ದಾರೆ. ಬ್ರಹ್ಮದೇವರ ಜೊತೆಗೆ ಎಲ್ಲರೂ ಪ್ರವೇಶ ಮಾಡಿದ್ದಾರೆ. ಋಷಿಗಳು ಯಾವ ರೀತಿ ಪರಮಾತ್ಮನ ಸ್ತೋತ್ರ ಮಾಡಿದರು ಅಂತ ನಿನ್ನೆ ದಿವಸ ತಿಳಿದಿದ್ದೀರಿ. ಇಂದ್ರಾದಿ ದೇವತೆಗಳು ಪರಮಾತ್ಮನ ಸ್ತೋತ್ರವನ್ನು ಮಾಡ್ತಾ ಇದ್ದಾರೆ. ಓಂ ನಮೋ ವೆಂಕಟೇಶಾಯ ಶೇಷಾದ್ರಿ ನಿಲಯಾಯ ಚ ಸಿಂಹಾಚಲ ನಿವಾಸಾಯ ಶ್ರೀಮನ್ನಾರಾಯಣಾಯ ಚ ಇತ್ಯಾದಿಯಾಗಿ ಸ್ತೋತ್ರವನ್ನು ಮಾಡುತ್ತಾರೆ ದೇವತೆಗಳು. ಒಂದು ಎರಡು ಬಾರಿಯಲ್ಲ, ಹೆಜ್ಜೆ ಹೆಜ್ಜೆಗೆ ಪದೇ ಪದೇ ನಮ್ಮನ್ನು ರಕ್ಷಣೆ ಮಾಡಿದ್ದಿ ಪರಮಾತ್ಮನ್. ಅಮೃತ ಮಥನ ಕಾಲದಲ್ಲಿ ನೀನೇ ಪರ್ವತದಲ್ಲಿ ವಾಸುಕಿಯಲ್ಲಿ ಅಂತರ್ಯಾಮಿಯಾಗಿದ್ದು, ನಮ್ಮೆಲ್ಲರಲ್ಲಿ ಅಂತರ್ಯಾಮಿಯಾಗಿದ್ದು, ಪ್ರತ್ಯಕ್ಷವಾಗಿ ಅಜಿತ ರೂಪದಿಂದ ಅಲ್ಲಿ ನಿಂತು ಮಥನವನ್ನು ಮಾಡಿ ಕೂರ್ಮ ರೂಪದಿಂದ ಮಂದರ ಪರ್ವತವನ್ನು ಧಾರಣೆ ಮಾಡಿದಿ. ನೀನೇ ಧನ್ವಂತರಿ ರೂಪದಿಂದ ಅಮೃತವನ್ನು ತಂದುಕೊಟ್ಟು ಮೋಹಿನಿ ರೂಪದಿಂದ ಅಮೃತವನ್ನು ಉಣಬಡಿಸಿದಿ. ಒಂದೇ ಎರಡೇ ನೀನು ಮಾಡಿದಂತಹ ಅನುಗ್ರಹ ಉಪಕಾರ, ಅನಂತ ಉಪಕಾರಗಳನ್ನು ನೀನು ಮಾಡಿದ್ದೀ ಎಂಬುದಾಗಿ ದೇವತೆಗಳು ಪರಮಾತ್ಮನ ಸ್ತೋತ್ರವನ್ನು ಮಾಡುತ್ತಾರೆ. ಬಹಳ ಮಹತ್ವದ ಒಂದು ಮಾತನ್ನು ಹೇಳುತ್ತಾರೆ. ನಿನ್ನನ್ನು ನಿರ್ಗುಣ ನಿರಾಕಾರ ಅಂತ ಅನೇಕ ಜನ ಹೇಳುತ್ತಾರೆ. ಸಗುಣ ಸಾಕಾರ ಎಂಬುದಾಗಿ ಇನ್ನು ಕೆಲವರು ಹೇಳುತ್ತಾರೆ. ನೋಡಿ ಎಷ್ಟು ಸುಂದರವಾಗಿ ದೇವತೆಗಳು ತತ್ವ ನಿರ್ಣಯವನ್ನು ನಮಗೆ ಮಾಡಿಸಿಕೊಡ್ತಾರೆ. ಆಹುಸ್ವಾಂ ಸಗುಣಂ ಕೇಚಿತ್ ನಿರ್ಗುಣಂ ಜ್ಞಾನಮಾತ್ರಕಂ ಕಿಂಚಿದಿತ್ತೇವ ಕೇಚಿತ್ತು ಸದಿತ್ತೇವತು ಕೇಚನ
ಒಬ್ಬೊಬ್ಬರು ಒಂದೊಂದು ರೀತಿಯಾಗಿ ಹೇಳ್ತಾರೆ, ಒಬ್ಬೊಬ್ಬರು ಒಂದೊಂದು ರೀತಿಯಾಗಿ ಹೇಳಲಿ. ನಿಮ್ಮ ಅಭಿಪ್ರಾಯವೇನು ಅಂದರೆ, ದಿವ್ಯಾವಯವ ಸೌಂದರ್ಯಂ ನಿತ್ಯ ವಿಗ್ರಹ ಯೋಗಿನಂ ವದಂತಿ ಕೇಚಿದ ಅಸ್ಮಾಕಮಪಿ ತನ್ಮತಮುತ್ತಮಂ. ಪರಮಸುಂದರ ಮೂರ್ತಿಯಾಗಿದ್ದಾನೆ ಭಗವಂತ. ಅಪ್ರಾಕೃತವಾದ ಶರೀರವಿದೆ, ಪ್ರಾಕೃತವಾದ ಶರೀರ ದೇವರಿಗಿಲ್ಲ, ಇದು ಸತ್ಯ. ಆದರೆ ಶರೀರವೇ ಇಲ್ಲ ಅನ್ನುವ ಮಾತು ಸರಿಯಲ್ಲ. ಅಪ್ರಾಕೃತವಾದ ಜ್ಞಾನಾನಂದಾದಿ ರೂಪವಾದಂತಹ ಶ್ರೇಷ್ಠವಾದ ದಿವ್ಯವಾದ ಸುಂದರವಾದ ಶರೀರ ಪರಮಾತ್ಮನಿಗೆ ಉಂಟು. ಅನಂತ ಗುಣಗಳು ಭಗವಂತನಿಗುಂಟು. ಇದೇ ನಮ್ಮ ಸಿದ್ಧಾಂತ. ಇದು ಕೇವಲ ನಮಗೆ ಅಭಿಪ್ರೇತ, ನಮಗೆ ಸಮ್ಮತ ಅಂತ ಮಾತ್ರ ಅಲ್ಲ, ಎಲ್ಲ ಪ್ರಮಾಣಗಳಿಗೂ ಸಮ್ಮತವಾದ ಸಿದ್ಧಾಂತ ಇದೆ ಎಂಬುದಾಗಿ ದೇವತೆಗಳು ಆ ಪರಮಾತ್ಮ ಸಗುಣ ಸಾಕಾರ ಎಂಬ ಸಿದ್ಧಾಂತವನ್ನು ಪ್ರತಿಷ್ಠಾಪನೆ ಮಾಡ್ತಾರೆ. ವದಂತಿ ಕೇಚಿತ, ಹೀಗೆ ಕೆಲವು ಜ್ಞಾನಿಗಳ ಅಭಿಪ್ರಾಯ. ಅಸ್ಮಾಕಮಪಿ ತನ್ಮತಮುತ್ತಮಂ, ಬರೀ ನಮಗೆ ಸಮ್ಮತ ಅಲ್ಲ, ಹೃದ್ಯಂ ಪ್ರಮಾಣ ಭೂಯಿಷ್ಠಂ. ಈ ವಿಷಯದಲ್ಲಿ ಎಲ್ಲ ಪ್ರಮಾಣಗಳಿವೆ, ಶ್ರುತಿ ಸ್ಮೃತಿಗಳು. ಆದ್ದರಿಂದ ಭಗವಂತ ಸಗುಣ ಸಾಕಾರ ಪರಮಸುಂದರ ಮೂರ್ತಿ ಎನ್ನುವುದೇ ಸಿದ್ಧಾಂತ ಎಂಬುದಾಗಿ ದೇವತೆಗಳು ಪ್ರತಿಷ್ಠಾಪನೆ ಮಾಡ್ತಾ ಇದ್ದಾರೆ. ಶ್ರೀಮದ್ ಆನಂದ ತೀರ್ಥ ಭಗವತ್ಪಾದಾಚಾರ್ಯರು ಹೇಳುವ ಬ್ರಹ್ಮ ಸಗುಣನಾಗಿದ್ದಾನೆ, ಸಾಕಾರನಾಗಿದ್ದಾನೆ, ಪರಮಸುಂದರ ಮೂರ್ತಿಯಾಗಿದ್ದಾನೆ ಎನ್ನುವ ಸಿದ್ಧಾಂತ ಇದು ವೈದಿಕ ಸಿದ್ಧಾಂತ. ಇದು ದೇವತೆಗಳಿಗೆ ಸಮ್ಮತವಾದ ಸಿದ್ಧಾಂತ. ಇದು ಸಕಲ ಪ್ರಮಾಣಗಳಿಗೆ ಸಮ್ಮತವಾದ ಸಿದ್ಧಾಂತ ಅನ್ನುವುದನ್ನು ವರಾಹಪುರಾಣ ಇಲ್ಲಿ ಸ್ಪಷ್ಟಪಡಿಸ್ತಾ ಇದೆ ಎನ್ನುವುದನ್ನು ಎಲ್ಲರೂ ಗಮನಿಸಬೇಕು. ಆಮೇಲೆ ಸನಕಾದಿ ಮಹರ್ಷಿಗಳು, ಅಗಸ್ತ್ಯಾದಿ ಋಷಿಗಳು ಸ್ತೋತ್ರ ಮಾಡಿದರು, ಇಂದ್ರಾದಿ ದೇವತೆಗಳು ಸ್ತೋತ್ರ ಮಾಡಿದ್ದಾರೆ, ಸನಕಾದಿಗಳು ಸ್ತೋತ್ರ ಮಾಡ್ತಾರೆ. ಪರಮಾತ್ಮ ಯೋಗಿಗಳಿಂದ ಎಲ್ಲ ಆಧಾರ ಪದ್ಮ, ಹೃತ್ಪದ್ಮ, ಭ್ರೂಮಧ್ಯದಲ್ಲಿರುವ ಪದ್ಮ, ಆಮೇಲೆ ಶಿರಸ್ಸಿನಲ್ಲಿರುವಂತಹ ಪದ್ಮ, ಎಲ್ಲ ಪದ್ಮಗಳಲ್ಲಿ ನೀನು ಧ್ಯೇಯನಾಗಿದ್ದಿ, ಯೋಗಿಗಳಿಗೆ ಉಪಾಸ್ಯನಾಗಿದ್ದಿ, ಯೋಗ ಮಾರ್ಗದಿಂದ ನಿನ್ನನ್ನು ಭಜನೆ ಮಾಡುವವರಿಗೆ ಅವರಿಗೆ ಯೋಗ್ಯವಾದಂತಹ ಸ್ಥಾನವನ್ನು ಕರುಣಿಸುವ ಫಲಪ್ರದನಾದಂತಹ ಸ್ವಾಮಿ ಜಗನ್ನಾಥ ನೀನು ಎಂಬುದಾಗಿ ಸನಕಾದಿ ಮಹರ್ಷಿಗಳು ಸ್ತೋತ್ರ ಮಾಡಿದ್ದಾರೆ. ದಶರಥ ಸ್ತೋತ್ರ ಮಾಡ್ತಾನೆ. ಬ್ರಹ್ಮೇಂದ್ರ ಪ್ರಮುಖಾಸ್ಸರವೇ ತಪಃಕುರುವಂತಿ ಯತ್ಕೃತೆ ತ್ವದಧೀನಾ ರಮಾ ಸಾತು ತತ್ಪ್ರಸಾದಾಭಿಕಾಂಕ್ಷಿಣಿ. ಪರಮಾತ್ಮನ ಮಹಿಮೆಯನ್ನು, ಲಕ್ಷ್ಮೀದೇವಿಯ ಮಹಿಮೆ, ಬ್ರಹ್ಮಾದಿಗಳು ಇವರೆಲ್ಲರ ತಾರತಮ್ಯ ಎಲ್ಲವನ್ನು ಸುಂದರವಾಗಿ ಒಂದು ಮಾತಿನಲ್ಲಿ ದಶರಥ ಹೇಳ್ತಾರೆ. ಯಾವ ಲಕ್ಷ್ಮೀದೇವಿಯ ಅನುಗ್ರಹವಾಗಬೇಕು, ಪ್ರಸಾದವಾಗಬೇಕು ಅಂತ ಬ್ರಹ್ಮಾದಿ ದೇವತೆಗಳು ನಿರಂತರ ತಪಸ್ಸು ಮಾಡ್ತಾರೆ, ಅಂತಹ ಲಕ್ಷ್ಮೀದೇವಿಯೂ ಕೂಡ ನಿನ್ನ ಅನುಗ್ರಹವನ್ನು ಬಯಸ್ತಾಳೆ ಅಂತಂದರೆ ನಿನ್ನ ಮಹಿಮೆ ಎಷ್ಟು ದೊಡ್ಡದು ಅಂತ ದಶರಥ ವರ್ಣನೆ ಮಾಡ್ತಾನೆ. ಹಾಗಾದರೆ ಬ್ರಹ್ಮಾದಿ ದೇವತೆಗಳಿಗಿಂತಲೂ ಲಕ್ಷ್ಮೀ, ಲಕ್ಷ್ಮೀದೇವಿಗಿಂತಲೂ ನಾರಾಯಣ ಉತ್ತಮನಾಗಿದ್ದಾನೆ ಎನ್ನುವ ತಾರತಮ್ಯ ಸಿದ್ಧಾಂತವನ್ನು ದಶರಥ ಸ್ಪಷ್ಟವಾಗಿ ಹೇಳಿದ ಅನ್ನೋದಕ್ಕೆ ದಶರಥನಲ್ಲಿ ಶ್ರೀರಾಮಚಂದ್ರ ಅವತಾರ ಮಾಡಿದ ತಾರತಮ್ಯ ಸಿದ್ಧಾಂತವನ್ನು ಚೆನ್ನಾಗಿ ನಂಬಿ ಆ ತಾರತಮ್ಯ ಕ್ರಮದಲ್ಲಿ ಸರ್ವೋತ್ತಮತ್ವೇನ ಶ್ರೀಹರಿಯ ಉಪಾಸನೆಯನ್ನು ಮಾಡಿದರೇನೆ ಪರಮಾತ್ಮನಿಗೆ ಸಂತೋಷವಾಗುತ್ತೆ. ಪರಮಾತ್ಮ ಅವರ ಮನೆಯಲ್ಲಿ ಅವತಾರ ಮಾಡ್ತಾನೆ, ಅವರ ಮನಸ್ಸಿನಲ್ಲಿ ಅವತಾರ ಮಾಡ್ತಾನೆ, ಅವರ ಸಾಕ್ಷಾತ್ಕಾರಕ್ಕೆ ಗೋಚರನಾಗಿ ಅವರಿಗೆ ಮೋಕ್ಷವನ್ನು ಕೊಡ್ತಾನೆ ಅಂತನ್ನುವ ತತ್ವವನ್ನು ಇಲ್ಲಿ ನಮಗೆ ವರಾಹ ಪುರಾಣ ಸೂಚನೆ ಮಾಡ್ತಾ ಇದೆ. ತಾರತಮ್ಯವನ್ನು ತಿಳಿದು ದಶರಥ ಸ್ತುತಿ ಮಾಡಿದ, ಅದಕ್ಕೆ ಪ್ರಸನ್ನನಾದ ಭಗವಂತ ಅವನಲ್ಲಿ ಅವತಾರ ಮಾಡಿದ. ನಾವು ತಾರತಮ್ಯವನ್ನು ತಿಳಿದು ಭಗವಂತನನ್ನು ಭಜಿಸಿದರೆ ನಮ್ಮ ಮನಸ್ಸಿನಲ್ಲಿ ದೇವರು ಅವತಾರ ಮಾಡ್ತಾನೆ, ಅವನ ಸಾಕ್ಷಾತ್ಕಾರವಾಗುತ್ತೆ, ಅದರಿಂದ ಅವನ ಪ್ರಸಾದ ಮೋಕ್ಷವನ್ನು ಪಡೆಯಬಹುದು ಅನ್ನುವ ತತ್ವವನ್ನು ಇಲ್ಲಿ ಚಿಂತನೆ ಮಾಡಬೇಕು. ಮತ್ತೆ ಹೇಳ್ತಾನೆ ರುದ್ರದೇವರು, ಇಡೀ ಜಗತ್ತಿನ ಸಂಹಾರ ಮಾಡುವಂತಹ ದೇವತೆಗಳು, ಮನೋಭಿಮಾನಿಗಳು, ಅಹಂಕಾರ ತತ್ವಾಭಿಮಾನಿಗಳು, ಆ ಅಹಂಕಾರ ತತ್ವದಿಂದ ಬರುವಂತಹ ಪಂಚಮಹಾಭೂತಗಳು, ಪಂಚಜ್ಞಾನೇಂದ್ರಿಯ, ಪಂಚಕರ್ಮೇಂದ್ರಿಯ, ದೇವತೆಗಳ ದೇಹ, ಮನಸ್ಸು, ಇದೆಲ್ಲವನ್ನೂ ನಿಯಮನ ಮಾಡುವ ಮಹಾಶಕ್ತಿ ಸಾಮರ್ಥ್ಯವನ್ನು ಪಡೆದವರು ಅಂತಹ ರುದ್ರದೇವರು ಕೂಡ ತ್ರಿಪುರಾಸುರರನ್ನು ಸಂಹಾರ ಮಾಡಬೇಕು, ಆ ತ್ರಿಪುರಗಳ ನಾಶ ಮಾಡಬೇಕು, ಅಲ್ಲಿರುವ ಅಸುರರ ಸಂಹಾರ ಮಾಡಬೇಕು ಅಂತಾದರೆ ಅವರು ಬಳಸಿದ ಆಯುಧ, ಆಯುಧದಲ್ಲಿ ಸನ್ನಿಹಿತವನಾಗಿದ್ದು ಆ ಅಸುರರನ್ನು ಸಂಹಾರ ಮಾಡಿದ ಸ್ವಾಮಿ ನೀನು.
ನಿನ್ನ ಅನುಗ್ರಹದಿಂದ ಶ್ರೀಮದ್ ಭಾಗವತದ ಸಪ್ತಮ ಸ್ಕಂಧದಲ್ಲಿಯೂ ಈ ವರ್ಣನೆ ಬರುತ್ತೆ. ನಿನ್ನ ಅನುಗ್ರಹದಿಂದಲೇ ತ್ರಿಪುರ ಸಂಹಾರವನ್ನು, ತ್ರಿಪುರ ನಾಶವನ್ನು ಅವರು ಮಾಡಿದ್ದು, ಅಲ್ಲಿರುವ ಅಸುರರನ್ನು ಸಂಹಾರ ಮಾಡಿದ್ದು, ಅಂತಹ ಒಂದು ದೊಡ್ಡ ಕೀರ್ತಿ ನಿನಗುಂಟು. ಹೀಗಾಗಿ ನಮ್ಮ ಒಳಗೆ ಹೊರಗೆ ಇರುವಂತಹ ಎಲ್ಲ ಅಸುರರನ್ನು ನಾಶ ಮಾಡಿ, ಕಾಮಕ್ರೋಧಾದಿ ದೋಷಗಳನ್ನು ದೂರ ಮಾಡಿ, ಉತ್ತಮವಾದಂತಹ ಜ್ಞಾನವನ್ನು ಕೊಟ್ಟು ಅನುಗ್ರಹ ಮಾಡು ಎಂಬುದಾಗಿ ದಶರಥ ಪ್ರಾರ್ಥನೆಯನ್ನು ಮಾಡ್ತಾನೆ. ಮೂರನೆಯದಾಗಿ, ಸರ್ವಸೃಷ್ಟಿಕ್ರಿಯಾಕರ್ತೃ ಬ್ರಹ್ಮಾದ್ಯ ದೇವತಾ ಗಣಾ ತ್ವದಾಜ್ಞಾಕಾರಿಣ ಶ್ರೀಶ ನಾಸ್ತಿ ಕಶ್ಚಿತ್ ತವಾಧಿಕ. ಜಗತ್ತಿನ ಸೃಷ್ಟ್ಯಾದಿಗಳನ್ನು ಮಾಡುವ ಬ್ರಹ್ಮರುದ್ರಾದಿ ದೇವತೆಗಳು ನಿನ್ನ ಆಜ್ಞಾಧಾರಕರು, ನಿನ್ನ ದಾಸಾನುದಾಸರು. ನಿನಗಿಂತಲೂ ಉತ್ತಮರಾದ ದೇವತೆಗಳು ಪ್ರಪಂಚದಲ್ಲಿಲ್ಲ, ನೀನು ಸರ್ವೋತ್ತಮ ಎಂಬುದಾಗಿ ದಶರಥ ಸ್ತೋತ್ರವನ್ನು ಮಾಡುತ್ತಾನೆ. ನಾಲ್ಕನೆಯದಾಗಿ, ತ್ವದೀಯಂ ಧಾಮ ವೈಕುಂಠಂ ನಿರಪಾಯಂ ನಿರಾಕುಲಂ ಸರ್ವಪ್ರಾರ್ಥ್ಯಂ ಪರಾನಂದಂ ವಕ್ತವ್ಯಂ ಕಿಮತಃ ಪರಂ. ನಿನ್ನ ವೈಕುಂಠ ಇದು ಶ್ರೇಷ್ಠವಾದದ್ದು, ಯಾವುದೇ ಅಪಾಯ ಇಲ್ಲ, ಯಾವುದೇ ರೀತಿಯ ಚಿಂತೆ ಇಲ್ಲ, ಎಲ್ಲರೂ ಬಯಸುವಂಥದ್ದು ಶ್ರೇಷ್ಠವಾದ ದುಃಖದ ಸೋಂಕು ತಾಕದ ಪರಮಾನಂದವನ್ನು ಕೊಡುವಂತಹ ನೀನು ಆ ಮೋಕ್ಷದಲ್ಲಿ ಮುಕ್ತರಿಗೆ ಅನುಗ್ರಹವನ್ನು ಮಾಡ್ತಾ ಇರ್ತೀಯ, ಅಂತಹ ಮಹಾಸಾಮರ್ಥ್ಯ ನಿನ್ನದು ಅಂತ ನಾಲ್ಕು ಶ್ಲೋಕಗಳಿಂದ ಸ್ತೋತ್ರ ಮಾಡಿದ್ದಾನೆ ದಶರಥ. ದಶರಥನ ಸ್ತುತಿಗೆ ಸಂತುಷ್ಟನಾಗಿ ಪರಮಾತ್ಮ ಅನುಗ್ರಹವನ್ನು ಮಾಡಿದ್ದಾನೆ. ಮುಂದೆ ಬ್ರಹ್ಮದೇವರು ಪರಮಾತ್ಮನ ಸ್ತೋತ್ರವನ್ನು ಮಾಡ್ತಾ ಇದ್ದಾರೆ. ಶ್ರೀಮದ್ ಆಚಾರ್ಯರು ಅಲ್ಲಲ್ಲಲ್ಲಿ ಸದೈವ ಸೊಮ್ಮೆ ಇದಮಗ್ರಾಸಿ ಇತ್ಯಾದಿ ಶ್ರುತಿಗಳು ಎಲ್ಲಿಗೆ ಬಂದರೂ ಅದಕ್ಕೆ ಸತ ಶ್ರೀಮನ್ನಾರಾಯಣ ಎಂಬುದಾಗಿ ಅರ್ಥವನ್ನು ಹೇಳುತ್ತಾರೆ. ಒಂದು ಸತ್ತತ್ವ ಇತ್ತು ಸೃಷ್ಟಿಯ ಆದಿಯಲ್ಲಿ, ಒಂದು ಸತ್ ಇತ್ತು, ಅದು ನಾರಾಯಣನೇ ಆಗಬೇಕು ಅಂತೇನು, ಬೇರೆ ಯಾರಾದರೂ ಆಗಬಹುದಲ್ಲ ಅಂತ. ವಾಸುದೇವೋವಾ ಇದಮೇಕೇವ ಅಗ್ರಾಸೀತ್, ನಾರಾಯಣ ಇದಮೇಕೇವ ಅಗ್ರಾಸೀತ್ ಇತ್ಯಾದಿ ಅನೇಕ ಪ್ರಮಾಣಗಳನ್ನು ಆಚಾರ್ಯರು ಉದಾಹರಣೆ ಮಾಡುತ್ತಾರೆ. ವರಾಹ ಪುರಾಣ ಸ್ಪಷ್ಟವಾಗಿ ಬ್ರಹ್ಮದೇವರ ಮಾತಿನಲ್ಲಿ ನಮಗೆ ತಿಳಿಸ್ತಾ ಇದೆ. ಆಸೀದಗ್ರೇ ಸದೇಕಸ್ತು ಸಚ ನಾರಾಯಣ ಶ್ರುತಃ ಅಪೋಸೃಜತ್ ತಥೋ ವೀರ್ಯಂ ವಿಸೃಷ್ಟಂ ತಾಸು ತೇನ ವೈ. ಸತ ಸರ್ವೋತ್ತಮ ಸ್ವತಂತ್ರ ನಿರ್ದುಷ್ಟನಾದಂತಹ ನಾರಾಯಣನೇ ಸೃಷ್ಟಿಯ ಆದಿಕಾಲದಲ್ಲಿ ನೀನೇ ಇದ್ದದ್ದು ಸ್ವಾಮಿ ಭಗವಂತ. ನೀರಿನ ಸೃಷ್ಟಿಯನ್ನು ಮಾಡಿದಿ, ಅಲ್ಲಿ ಬ್ರಹ್ಮಾಂಡದ ಸೃಷ್ಟಿಯನ್ನು ಮಾಡಿದಿ, ಇಡೀ ಜಗತ್ತಿಗೆ ಮೂಲ ಕಾರಣ ನೀನು, ನೀನೇ ಸರ್ವ ಮೂಲ ಅಂತಾನೆ ಪರಮಾತ್ಮನಿಗೆ ಬ್ರಹ್ಮದೇವರಂತಾರೆ. ಮಯಾ ಸೃಷ್ಟಾಃ ಪ್ರಜಾಃ ಸರ್ವಾಃ, ನಿನ್ನ ಆಜ್ಞೆಯಂತೆ ನಾನು ಪ್ರಜೆಗಳ ಸೃಷ್ಟಿ ಮಾಡಿದ್ದೇನೇನೋ ನಿಜ, ಆದರೆ ನಾನು ಸ್ವತಂತ್ರ ಕಾರಣನಲ್ಲ. ಸರ್ವ ಮೂಲಂ ತ್ವಮೇವ ಭೋಹೋ, ನೀನೇ ಸರ್ವರಿಗೂ ಮೂಲ ಕಾರಣನಾಗಿದ್ದಿ. ನೀವೆಲ್ಲ ಭಗವದ್ಭಕ್ತರು, ಶ್ರದ್ಧೆಯಿಂದ ಕೇಳಿ ಮತ್ತೆ ಮತ್ತೆ ಈ ಮಾತನ್ನು ಹೇಳುತ್ತೇವೆ ಅಂತ ಬೇಸರಿಸಿಕೊಳ್ಳಬೇಡಿ, ಆದರೆ ಅಭಿಮಾನದಿಂದ ತಿಳಿದುಕೊಳ್ಳಿ. ಒಂದೊಂದು ಮಾತುಗಳು ಎಷ್ಟು ಸುಂದರವಾಗಿವೆ. ಶ್ರೀಮದಾಚಾರ್ಯ ಸರ್ವಮೂಲ ಗ್ರಂಥಗಳಲ್ಲಿ ಬರುವಂತಹ ವಿಷಯಗಳು ವೇದವ್ಯಾಸದೇವರ ಗ್ರಂಥಗಳಲ್ಲಿ ಮೂಲ ಪ್ರಮಾಣಗಳಲ್ಲಿ ಹೇಗೆ ಹಾಸುಹೊಕ್ಕಾಗಿವೆ ಎನ್ನುವುದನ್ನು ತಿಳಿದು ಶ್ರದ್ಧೆಯಿಂದ ಜಿಜ್ಞಾಸೆಯಿಂದ ತಿಳಿದುಕೊಂಡು ಆ ನಂತರದಲ್ಲಿ ವಿಶೇಷವಾದ ಅಭಿಮಾನವನ್ನು ಪಡಬೇಕು, ಆನಂದವನ್ನು ಪಡಬೇಕು. ಶ್ರೀಮದಾಚಾರ್ಯರು ಮಹಾಭಾರತ ತಾತ್ಪರ್ಯ ನಿರ್ಣಯದಲ್ಲಿ ಹೇಳ್ತಾರಲ್ಲ, ಈದೃಶಾನಂದ ಸಂಖ್ಯಾನಾಂ ಶಿವಾನಾಂ ಬ್ರಹ್ಮಣಾಮಪಿ ರಮಾಯಾ ಅಪಿ ಯದ್ವೀಕ್ಷಾಂ ವಿನಾ ನ ಚಲಿತುಂ ಬಲಂ ನ ಚ ಜ್ಞಾನಾದಯೋ ಭಾವಾಃ ನ ಚಾಸ್ತಿತ್ವಮಪಿ ಕ್ವಚಿತ್ ಅನಂತಶಕ್ತೇ ಕೃಷ್ಣಸ್ಯ ನ ಚಿತ್ರಶೂಲಿನೋ ಜಯಃ. ಅನಂತ ಬ್ರಹ್ಮರು ಆಗಿ ಹೋಗಿದ್ದಾರೆ, ಇನ್ನು ಅನಂತ ಬ್ರಹ್ಮರು ಮುಂದೆ ಆಗ್ತಾರೆ, ಅನಂತ ರುದ್ರರಾಗಿದ್ದಾರೆ, ಅನಂತ ರುದ್ರರು ಮುಂದೆ ಬರ್ತಾರೆ, ಅವರೆಲ್ಲರ ಸತ್ತಾ ಪ್ರತೀತಿ ಪ್ರವೃತ್ತಿಗಳಿಗೆ ಕಾರಣನಾದವನು ಭಗವಂತ ಅಂತ. ಈ ಮಾತನ್ನು ಶ್ರೀಮದ್ ಭಾಗವತದಲ್ಲಿಯೂ ನಾವು ಕಾಣುತ್ತೇವೆ. ಸಹಸ್ರಶೋ ಯತ್ರ ವಯಂ ಭಮಾಮಹ ಎಂಬುದಾಗಿ ಶ್ರೀಮದ್ ಭಾಗವತದಲ್ಲಿಯೂ ನವಮಸ್ಕಂಧದಲ್ಲಿ ಅಂಬರೀಷನ ಕಥಾ ಪ್ರಸಂಗದಲ್ಲಿ ನಾವು ಕೇಳುತ್ತೇವೆ. ಆ ಮಾತನ್ನು ಇಲ್ಲಿ ವರಾಹ ಪುರಾಣದಲ್ಲಿ ಸ್ವಯಂ ಬ್ರಹ್ಮದೇವರು ತಾವು ಹೇಳಿಕೊಳ್ತಾರೆ. ಮಾದೃಶಾ ವಿಧಯೋ ಜಾತಃ ತ್ವತ್ತಃ ಕತಿ ಕತೀಶ ಭೋಹೋ,
ಲೆಕ್ಕ ಇಲ್ಲ ಅದಕ್ಕೆ. ನನ್ನಂತಹ ಬ್ರಹ್ಮರು ಎಷ್ಟು ಜನ ಆಗಿ ಹೋಗಿದ್ದಾರೋ, ನಿನ್ನ ಮುಂದೆ ಉರುಳಾಡಿದ್ದಾರೋ, ಹೊರಳಾಡಿದ್ದಾರೋ, ಉರುಳು ಸೇವೆ ಮಾಡಿದ್ದಾರೋ, ನಿನ್ನ ಆಜ್ಞೆಯನ್ನು ಪರಿಪಾಲನೆ ಮಾಡಿ ಧನ್ಯತೆಯನ್ನು ಅನುಭವಿಸಿದ್ದಾರೋ, ಲೆಕ್ಕ ಇಲ್ಲಪ್ಪ. ಅದರಲ್ಲಿ ನಾನೊಬ್ಬ, ನಾನೇ ಒಬ್ಬ ಬ್ರಹ್ಮ ಅಂತಲ್ಲ, ನಾನೊಬ್ಬ ಬ್ರಹ್ಮ, ನಾನೂ ಒಬ್ಬ ನಿನ್ನ ದಾಸ. ಜೀವೈಹಿ ಸೂಕ್ಷ್ಮ ಪ್ರಕೃತ್ಯಾಚ ವಿಶಿಷ್ಟ ತ್ವಂ ತು ಕಾರಣಂ ತ್ವಮೇವ ಸರ್ವಭೂತಾತ್ಮ ಜಗದಿತ್ಯುಚ್ಚಸೇ ಶ್ರುತೌ. ನೀನು ಎಲ್ಲ ಜೀವರ ಅಂತರ್ಯಾಮಿ, ಅಂತರ್ಯಾಮಿಯಾದದ್ದಕ್ಕೆ ನೀನೇ ಜಗತ್ತು ಅಂತಾರೆ. ನೀನು ಜಗತ್ತಲ್ಲ, ನೀನು ಜಗತ್ತಿನ ಅಂತರ್ಯಾಮಿಯಾದದ್ದರಿಂದ ನಿನ್ನನ್ನು ಜಗತ್ತು ಅಂತಂತಾರೆ. ಯಾಕೆ? ನಾನೇ ಜೀವ, ಯಾಕಾಗಬಾರದು? ತಯೋರ್ ಅನ್ಯ ಕರ್ಮಜನ್ಯಂ ಫಲಂ ಅಶ್ನಾತಿ ಸರ್ವದಾ. ದ್ವಾಸುಪರ್ಣ ಸಯುಜಾ ಸಖಾಯ ಸಮಾನಂ ರಕ್ಷಂ ಪರಿಸಸ್ವ ಜಾತೆ ತಯೋರನ್ಯ ಪಿಪ್ಪಲಂ ಸ್ವಾದ್ವತ್ತಿ ಅನಶ್ನನ್ನನ್ಯೋ ಅಭಿಚಾಕಶೀತಿ ಅಂತ. ಆ ಕರ್ಮದ ಫಲವನ್ನು ಅಸ್ವಾದುವಾದರೂ ಸ್ವಾದು ಅಂತ ತಿಳಿದು ಭೋಗ ಮಾಡ್ತಾನೆ ಜೀವ. ಭೋಗ ಮಾಡದೇ ಪರಿಪೂರ್ಣನಾಗಿ ನೀನಿದ್ದಿ, ನಿಸ್ಪೃಹನಾಗಿ, ನಿರಪೇಕ್ಷನಾಗಿ, ನಿತ್ಯತೃಪ್ತನಾಗಿ, ಜೀವನಿಗೆ ಅನುಗ್ರಾಹಕನಾಗಿ. ನೀನು ಸರ್ವಥಾ ಜೀವನಲ್ಲ, ನೀನು ಜೀವಾಂತರ್ಯಾಮಿ, ಜೀವಪ್ರೇರಕ, ಸಕಲ ಜಗತ್ತಿನ ಸೃಷ್ಟಿ ಸ್ಥಿತಿ ಲಯಗಳಿಗೆ ಕಾರಣ ಅನ್ನೋದಕ್ಕಾಗಿ ನಿನ್ನನ್ನು ಜಗತ್ತು ಅಂತಾರೆ. ಸರ್ವಂಖಲ್ವಿದಂ ಬ್ರಹ್ಮ ಅಂತಾರೆ. ಇದರರ್ಥ ಸರ್ವವು ಬ್ರಹ್ಮನ ಅಧೀನ ಅನ್ನೋದಕ್ಕಾಗಿ ನಿನ್ನನ್ನು ಬ್ರಹ್ಮ ಅಂತ ಕರೀತಾರೆ ಸ್ವಾಮಿ. ಅಸ್ಪೃಷ್ಟ ಗಂಧಸ್ತತ್ರೈವ ದೀಪ್ಯ ಸೇತ್ವ ಯಥಾರವಿಹಿ. ಯಾವುದೇ ವಿಧವಾದಂತಹ ಈ ಪ್ರಾಕೃತವಾದ ಭೋಗದ ವಾಸನೆಯೂ ತಾಗದಂತೆ ನಿತ್ಯ ತೃಪ್ತನಾಗಿ, ನಿರ್ಲಿಪ್ತನಾಗಿ ನೀನು ಕಂಗೊಳಿಸ್ತಾ ಇದ್ದೀಯ ಸ್ವಾಮಿ. ನೀನು ಜೀವಾಂತರ್ಯಾಮಿ, ಜೀವೇಶ ಸರ್ವೇಶ, ನೀನು ನಿಯಂತ ಸರ್ವಜೀವಾನಾಂ ಪ್ರೇರಕಶ್ಚ ಅನುಮೋದಕಃ ಸತ್ಯಂ ಜ್ಞಾನಂ ಅನಂತಂಚ ತ್ವದ್ರೂಪಂ ವೈ ಶ್ರೀಯಃಪತೇ ನರಾನಂದಾತ್ ಶತಗುಣ. ಶ್ರೀಮದ್ ಆಚಾರ್ಯರು ಉಪನಿಷತ್ತುಗಳಲ್ಲಿ ಬರುವ ಎಲ್ಲ ಶಬ್ದಗಳನ್ನು ವಿಷ್ಣುವಿನಲ್ಲಿ ಸಮನ್ವಯ ಮಾಡ್ತಾ ಇದ್ದರೆ ವಿಷ್ಣು ಭಕ್ತರಾದವರಿಗೂ ಮನಸ್ಸಿನಲ್ಲಿ ಒಂದು ಶಂಕೆ, ಏನು ಎಲ್ಲ ಶಬ್ದಗಳಿಗೂ ವಿಷ್ಣು ವಿಷ್ಣು ಅಂತ ಅರ್ಥ ಹೇಳ್ತಾ ಹೋಗ್ತಾರಲ್ಲ, ವಿಷ್ಣು ನಾರಾಯಣ ಅಂತ ಶಬ್ದಗಳು ಇಲ್ಲಿ ಕಾಣೋದೇ ಇಲ್ಲ. ಸತ್ಯಂ ಜ್ಞಾನಂ ಅನಂತಂ ಬ್ರಹ್ಮ ಅಂತ ಸಾಮಾನ್ಯ ಶಬ್ದ ಇದೆ, ಆ ಬ್ರಹ್ಮ ಯಾರಾದರೂ ಆಗಬಹುದಲ್ಲ. ಶ್ರೀಮದ್ ಆಚಾರ್ಯರು ಉಪಕ್ರಮ ಉಪಸಂಹಾರಾದಿಗಳಿಂದ ಆ ಶ್ರುತಿಗಳಲ್ಲಿರುವಂತಹ ಪೂರ್ವೋತ್ತರ ವಾಕ್ಯಗಳಿಂದ ಲಿಂಗಗಳಿಂದಲೇ ವಿಷ್ಣುಪರತ್ವವನ್ನು ಸಮರ್ಥನ ಮಾಡಿಕೊಟ್ಟಿದ್ದಾರೆ. ಜೊತೆಗೆ ಈ ರೀತಿ ಪುರಾಣಗಳಲ್ಲಿ ಪಂಚರಾತ್ರಾದಿ ಆಗಮಗಳಲ್ಲಿಯೂ ಕೂಡ ಆ ಶ್ರುತಿಗಳಿಗೆ ವಿಷ್ಣುಪರವಾದ ವ್ಯಾಖ್ಯಾನಗಳು ಇವತ್ತಿಗೂ ಉಪಲಬ್ಧವಾಗ್ತಾ ಇವೆ ಅಂತಂದರೆ ಶ್ರೀಮದ್ ಆಚಾರ್ಯರು ಮಾಡಿದಂತಹ ವ್ಯಾಖ್ಯಾನ ಎಷ್ಟು ಅಮೋಘವಾದದ್ದು, ಅದ್ಭುತವಾದದ್ದು ಎಂಬುದಾಗಿ ನಾವು ಮನಗಂಡು ಶ್ರದ್ಧೆಯಿಂದ ಸರ್ವ ಮೂಲ ಗ್ರಂಥಗಳ ಅಧ್ಯಯನವನ್ನು ಮಾಡಬೇಕು ಅನ್ನುವುದನ್ನು ಇಲ್ಲಿ ಮನಗಾಣಬೇಕು. ಆನಂದ ತಾರತಮ್ಯವನ್ನು ಹೇಳ್ತಾರೆ, ನರಾನಂದಾತ್ ಶತಗುಣಾತ್ ದೇವಗಂಧರ್ವ ಸಮ್ಮದಾಹ. ಕ್ರಮವಾಗಿ ಆನಂದದ ತಾರತಮ್ಯವನ್ನು ಹೇಳ್ತಾ ಹೇಳ್ತಾ ಇವರಿಗಿಂತಲೂ ಇವರದು ಇಷ್ಟು ಉತ್ತಮ ಅಂತ ಹೇಳ್ತಾರೆ ಸ್ವಾಮಿ. ಆದರೆ ನಿನ್ನ ಆನಂದವನ್ನು ಯಾವ ಲೆಕ್ಕದಿಂದ ನಾವು ಅಳೆಯೋದಕ್ಕೆ ಸಾಧ್ಯ? ಅಳೆಯೋದಕ್ಕೆ ಆಗೋದಿಲ್ಲ. ಉಳಿದ ದೇವತೆಗಳಿಗೆ ಇವರಿಗಿಂತಲೂ ಇವರಿಗೆ ಇಷ್ಟೆಚ್ಚು ಇಷ್ಟೆಚ್ಚು ಅಂತ ಹೇಳ್ಬೋದು, ನಿನಗೆ ಇಷ್ಟು ಅಂತ ಹೇಳಲಿಕ್ಕಾಗೋದಿಲ್ಲ. ಅನಂತ ಅನಂತ ಪಟ್ಟು ಹೆಚ್ಚು ಲಕ್ಷ್ಮೀದೇವಿಗಿಂತಲೂ ಅನಂತ ಪಟ್ಟು ಮಿಗಿಲಾದಂತಹ ಆನಂದ ನಿನ್ನದು. ಅದನ್ನು ಪರಿಗಣನೆ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಉಪಕ್ರಮ್ಯ ಪರಿಚ್ಛೇತ್ತು ತವ ಅನಂತ ಗುಣಾರ್ಣವಂ ಅಜಾನಂತಃಪುರ ವೇದಾಹ ತೇಚ ನಿತ್ಯ ಸಹಸ್ರಧ ತೂಷ್ಣೀಂ ಭಾವಂ ಯಯುಸ್ಸೋಹಂ ತ್ವನ್ನಾಭಿಕಮಲೋದ್ಭವ. ಅನಂತ ಗುಣಪರಿಪೂರ್ಣನಾಗಿದ್ದಿ ಸ್ವಾಮಿ. ಆ ನಿನ್ನ ಅನಂತ ಗುಣಗಳ ಸಾಗರವನ್ನು ಪರಿಪೂರ್ಣವಾಗಿ ವರ್ಣಿಸಲಿಕ್ಕಾಗದೆ ವೇದಗಳೆಲ್ಲ ಅಶಕ್ತವಾಗ್ತವೆ, ಕುಂಠಿತವಾಗ್ತವೆ. ಹೀಗಿರುವಾಗ ನಿನ್ನ ನಾಭಿಕಮಲದಿಂದ ಜನಿಸಿದ ನಿನ್ನ ಅನುಗ್ರಹವನ್ನು ಬಯಸುವ ನಾನು ಒಬ್ಬ ಸಾಮಾನ್ಯ ವ್ಯಕ್ತಿ ಅಂತಾರೆ ಬ್ರಹ್ಮದೇವರು ದೇವರ ಮುಂದೆ. ಕಥಂ ಸ್ತೌಮಿ ಗುಣಕ್ಷೀರ ಪಯೋಧಿಂ ತ್ವಾಂ ರಮಾಪತೆ. ನಿನ್ನ ಸ್ತೋತ್ರವನ್ನು ನಾನು ಹೇಗೆ ಮಾಡುವುದಕ್ಕೆ ಸಾಧ್ಯ? ಯಥಾಶಕ್ತಿಯಾಗಿ ಬಣ್ಣಿಸಿದ್ದೇನೆ, ನನ್ನ ಕರ್ತವ್ಯವನ್ನು ಮಾಡಿದ್ದೇನೆ. ದಯೆ ತೋರು, ಅನುಗ್ರಹವನ್ನು ಮಾಡು. ಪ್ರಸೀದ ಪರಮೋದಾರ, ಪ್ರಸೀದತ್ವಂ ಶ್ರೇಯೋಜ್ವಲ, ಪ್ರಸೀದ ಪರಮಾನಂದ, ಪ್ರಸೀದ ಸುಮುಖೋಜ್ವಲ. ಅಲ್ಪ ಸ್ವಲ್ಪ ಆನಂದವಾದರೆ ಮನುಷ್ಯ ನಗತಾನೆ, ಕುಣಿತಾನೆ. ಬಹಳ ಆನಂದವಾದರೆ ನಾಲ್ಕು ಜನರನ್ನೂ ತನ್ನ ಜೊತೆಗೆ ಸೆಳೆದುಕೊಂಡು ಕುಣಿದಾಡ್ತಾನೆ. ಅನಂತ ಅನಂತ ಆನಂದದ ಉದ್ರೇಕ ಸದಾಕಾಲದಲ್ಲಿ ಭಗವಂತನಿಗೆ ಇದ್ದದ್ದಕ್ಕೆ ತನ್ನ ಜೊತೆಗೆ ನಾಲ್ಕು ಜನರನ್ನು ಸೆಳೆದುಕೊಂಡು ದೇವರು ಕುಣಿಯೋದಿಲ್ಲ, ಅನಂತ ಅನಂತ ಜೀವರಾಶಿಗಳನ್ನು ಸೆಳೆದುಕೊಂಡು ಕುಣಿತಾನೆ. ಅದೇ ಈ ಜಗತ್ತಿನ ಸೃಷ್ಟಿಸ್ಥಿತಿ ಲಯಾದಿಗಳು. ಹೀಗಿದ್ದರೆ ಆ ಭಗವಂತನ ಆನಂದ ಏನಿದೆ ಅಂತ
ಸ್ವಲ್ಪ ಊಹಿಸಿಕೊಳ್ಳೋದಕ್ಕೆ ಪ್ರಯತ್ನ ಮಾಡೋಣ. ಊಹಿಸಿಕೊಳ್ಳೋದಕ್ಕಾಗೋದಿಲ್ಲ, ಅದು ಅಚಿಂತ್ಯ, ಅದು ಅತರ್ಕ್ಯ. ಇಂತಹ ಅನಂತ ಆನಂದ ಸಾಗರನಾಗಿದ್ದಾನೆ ಪರಮಾತ್ಮ ಎಂಬುದಾಗಿ ಬ್ರಹ್ಮದೇವರು ಪರಮಾತ್ಮನ ವರ್ಣನೆಯನ್ನು ಮಾಡಿದ್ದಾರೆ. ಪರಮಾತ್ಮ ಅಂದ, ಎಲ್ಲ ನೀವು ಮಾಡಿದ ಸ್ತುತಿಯನ್ನು ಕೇಳಿ ನನಗೆ ಸಂತೋಷವಾಗಿದೆ. ಬ್ರಹ್ಮನ್ ಪ್ರೀತೋಸ್ಮಿತೇ ಭಕ್ತಿಯ ಸ್ತುತ್ಯ ಚ ಕಮಲಾಸನ, ಯಾಕೆ ಬಂದದ್ದು, ಯಾಕೆ ಸ್ತೋತ್ರ ಮಾಡ್ತಾ ಇದ್ದೀರಿ, ಏನಾಗಬೇಕಾಗಿತ್ತು ಹೇಳಿ ಅಂತ ಕೇಳಿದಾಗ ಬ್ರಹ್ಮದೇವರಂತಾರೆ, ರಾವಣ ಮೊದಲಾದಂತಹ ರಾಕ್ಷಸರ ಪೀಡೆ ಬಹಳ ಆಗಿದೆ, ಭೂಮಿಯ ಮೇಲಿರುವಂತಹ ಸಜ್ಜನರಿಗೆ, ಋಷಿಗಳಿಗೆ, ಮುನಿಗಳಿಗೆ, ರಾಜರಿಗೆ, ಅಷ್ಟೇಕೆ ಸ್ವರ್ಗದಲ್ಲಿರುವ ದೇವತೆಗಳಿಗೂ ಅವನು ಪೀಡೆಯನ್ನು ಕೊಡ್ತಾನೆ ರಾವಣ. ಅವನ ಉಪಟಳ ಬಹಳ ಇದೆ, ಅವನನ್ನು ಸಂಹಾರ ಮಾಡಬೇಕು, ನೀನೇ ಸಂಹಾರ ಮಾಡಬೇಕು ನಿನ್ನ ಸಂಕಲ್ಪದಂತೆ. ರಾವಣ, ಕುಂಭಕರ್ಣ, ಹಿರಣ್ಯಾಕ್ಷ, ಹಿರಣ್ಯಕಶಿಪುವನ್ನು ನೀನೇ ನರಸಿಂಹನಾಗಿ, ವರಾಹನಾಗಿ ಸಂಹಾರ ಮಾಡಿದ್ದಿ. ಈಗ ರಾವಣ ಕುಂಭಕರ್ಣರನ್ನು ಸಂಹಾರ ಮಾಡುವುದಕ್ಕೆ ನೀನೇ ಅವತಾರ ಮಾಡಬೇಕು. ಅದಲ್ಲದೆ ಇನ್ನುಳಿದ ಅನೇಕ ರಾಕ್ಷಸರು, ಅಸುರರು ಸಜ್ಜನರಿಗೆ ಪೀಡೆಯನ್ನು ಕೊಡ್ತಾ ಇದ್ದಾರೆ, ಅವರೆಲ್ಲರ ಸಂಹಾರ ಆಗಬೇಕು, ಅದಕ್ಕೋಸ್ಕರ ನಿನ್ನ ಅವತಾರವಾಗಬೇಕು ಅನ್ನುವುದಕ್ಕೋಸ್ಕರ ನಾವು ಪ್ರಾರ್ಥನೆ ಮಾಡುವುದಕ್ಕೆ ಬಂದಿದ್ದೇವೆ, ನಮಗಿನ್ಯಾರು ಗತಿ ಅಂತಾರೆ. ಎಷ್ಟು ಚೆನ್ನಾಗಿ ಹೇಳ್ತಾನೆ ಪರಮಾತ್ಮ, ನಿಮಗಿನ್ಯಾರು ಗತಿ, ನಾನೇ ಗತಿ, ಅಹಮೇವ ಗತಿರ್ ಬ್ರಹ್ಮನ್ ಭವತಾಂ ಮಾಸ್ತು ತದ್ಭಯಂ, ನಿಮಗೆ ಗತಿ ನಾನೇ, ಯಾಕೆ ಚಿಂತೆ ಮಾಡ್ತೀರಾ, ಶಾಂತವಾಗಿರಿ, ಅವಶ್ಯವಾಗಿ ನಿಮ್ಮೆಲ್ಲರ ಇಷ್ಟಾರ್ಥಗಳನ್ನು ಪೂರ್ಣ ಮಾಡ್ತೇನೆ, ನಾನೇ ಅವತಾರ ಮಾಡಿ ರಾವಣಾಸುರನ ಸಂಹಾರ ಮಾಡ್ತೇನೆ, ಇನ್ನುಳಿದ ಅಸುರರನ್ನು ಸಂಹಾರ ಮಾಡಿಸ್ತೇನೆ, ಚಿಂತೆ ಮಾಡಬೇಡಿ ಅಂತ ಅಭಯವನ್ನು ಕೊಟ್ಟಿದ್ದಾನೆ. ಆಮೇಲೆ ಸ್ವಲ್ಪ ಈಚೆಗೆ ತಿರುಗಿದ, ಅಗಸ್ತ್ಯಾದಿ ಮಹರ್ಷಿಗಳು ಬಂದಿದ್ದಾರೆ. ಏನಗಸ್ತರೆ, ಯಾಕೆ ಇಲ್ಲಿ ಬಂದಿದ್ದೀರಿ, ಏನಪೇಕ್ಷೆ ಇದೆ, ಯಾವ ಪ್ರಾರ್ಥನೆಯನ್ನು ಇಟ್ಟುಕೊಂಡು ಬಂದಿದ್ದೀರಿ ಅಂತ. ಅಗಸ್ತ್ಯರಂದರು, ನಿನ್ನ ದರ್ಶನಕ್ಕೆ ಬಂದಿದ್ದವು, ದರ್ಶನ ಆಯಿತು, ನಾವು ಧನ್ಯರಾದರು. ತ್ವದೀಯಂ ದರ್ಶನಂ ಪುಣ್ಯಂ ಮಮೋದ್ದೇಶ್ಯಂ ಪ್ರಧಾನತಃ, ಪ್ರಧಾನವಾಗಿ ನಿನ್ನ ದರ್ಶನ, ನಿನ್ನ ದರ್ಶನದಿಂದಲೇ ನಾವು ಮಾಡಿದ ಕೋಟಿ ಕೋಟಿ ಜನ್ಮಗಳ ತಪಸ್ಸು ಸಾರ್ಥಕ ಆಯಿತು. ಏನು ಬೇಕು ಅಂತ ಮತ್ತೆ ಕೇಳಬೇಡ, ದರ್ಶನ ಕೊಟ್ಟಿದ್ದೀಯಲ್ಲ, ನಾವು ಬಂದದ್ದು ಸಾರ್ಥಕ, ನಾವು ತಪಸ್ಸು ಮಾಡಿದ್ದು, ನಾವು ಸ್ತೋತ್ರ ಮಾಡಿದ್ದು, ಎಲ್ಲವೂ ಸಾರ್ಥಕವಾಯಿತು. ಆದರೂ ಜೊತೆಗೆ ಇದೀಗ ಬ್ರಹ್ಮದೇವರು ವಿಜ್ಞಾಪನೆ ಮಾಡಿಕೊಂಡಂತೆ ನಾನಾ ವಿಧವಾದ ಬ್ರಹ್ಮದೇವರ, ರುದ್ರದೇವರ, ಇನ್ನನೇಕ ದೇವತೆಗಳ ವರಗಳನ್ನು ಪಡೆದು ಉನ್ಮತ್ತರಾದ ರಾಕ್ಷಸರು, ದೈತ್ಯರು ಬಹಳಷ್ಟು ಪೀಡೆಯನ್ನು ಕೊಡ್ತಾ ಇದ್ದಾರೆ, ಅವರ ನಿಗ್ರಹವನ್ನು ಮಾಡಬೇಕು. ದುಷ್ಟಾನಾಂ ನಿಗ್ರಹ ಕಾರ್ಯ, ಶಿಷ್ಟಾನಾಂ ರಕ್ಷಣಂತಥ. ನಿನ್ನ ಸುತ್ತಮುತ್ತ ಇರುವಂತಹ, ಈ ವೆಂಕಟಾಚಲದ ಸುತ್ತಮುತ್ತ ಇರುವ ಜನರಿಗೆ, ಋಷಿಮುನಿಗಳಿಗೆ ಬೇಕಾದಷ್ಟು ಪೀಡೆಯಾಗ್ತಾ ಇದೆ, ಇದು ನಿನಗೆ ಅಪಕೀರ್ತಿ ಸ್ವಾಮಿ, ನಿನ್ನ ದೇಶದಲ್ಲಿರುವ ಜನರಿಗೆ ಈ ರೀತಿ ದುಃಖವಾಗ್ತಾ ಇದೆ ಅನ್ನೋದು ನಿನಗೆ ಅಪಕೀರ್ತಿ. ಭವದ್ದೇಶ ಜನ ಸರ್ವೇ ನೀ ರೋಗಾಃ ನಿರುಪದ್ರವಾಃ ದೀರ್ಘಾಯುಷಸ್ತಥಾ ಸರ್ವೇ ಶ್ರೀಮಂತಃ ಪುತ್ರಪೌತ್ರಿಣಃ ನಿರ್ಮತ್ಸರಾ ಭವೇಯುಶ್ಚ ಭವದೀಯ ಕಟಾಕ್ಷತಃ. ಏನು ವರಬೇಕು ಅಂತ ಕೇಳಿದೆಯಲ್ಲ ಸ್ವಾಮಿ, ಇದೇ ವರ, ನಿನ್ನ ದೇಶದಲ್ಲಿರುವ ಜನರಿಗೆ ರೋಗ ರುಜಿನೆಗಳು ಬೇಡ, ದೀರ್ಘ ಆಯುಷ್ಯ ಆರೋಗ್ಯಗಳು ಬರಲಿ, ಎಲ್ಲರೂ ಕೂಡ ಮೋಕ್ಷ ಮಾರ್ಗದಲ್ಲಿ ನಡೆಯಲಿ, ಜ್ಞಾನಭಕ್ತಿ ವೈರಾಗ್ಯಗಳನ್ನು ಪಡೆದುಕೊಳ್ಳಲಿ, ನಿನ್ನ ಅನುಗ್ರಹಕ್ಕೆ ಪಾತ್ರರಾಗಲಿ, ಆ ರೀತಿ ನೀನು ದಯೆ ತೋರಬೇಕು, ಇದೇ ನಮಗೆ ಬೇಕಾದಂತಹ ವರ ಎಂಬುದಾಗಿ ಪ್ರಾರ್ಥನೆ ಮಾಡಿದ್ದಾರೆ ಅಗಸ್ತ್ಯರು ಸಕಲ ಸಜ್ಜನರ ಪರವಾಗಿ. ಇಲ್ಲೊಂದು ಮಾತನ್ನು ನಾವು ಅರ್ಥ ಮಾಡಿಕೊಳ್ಳಬೇಕು. ಭವದ್ದೇಶ ಜನ ಸರ್ವೇ, ನಿನ್ನ ದೇಶದೊಳಗಿರುವ, ನಿನ್ನ ದೇಶದೊಳಗಿರುವ ಜನ ಅಂದರೆ ಯಾವುದು ದೇವರ ದೇಶವಲ್ಲ, ಇಡೀ ಜಗತ್ತೇ ದೇವರು ದೇಶ, ಎಲ್ಲ ಕಡೆಗೆ ದೇವರಿದ್ದಾನೆ. ಸರಿ, ದೇವರ ದೇಶ ಅಂದರೆ ವಿಶೇಷವಾಗಿ ದೇವರು ಅವತಾರ ಮಾಡುವಂತಹ ದೇಶ ಕರ್ಮಭೂಮಿ ಅಂತ ಅರ್ಥ ಮಾಡಿಕೊಳ್ಳಬಹುದು. ಹಾಗಾದರೆ ಕರ್ಮಭೂಮಿಯಲ್ಲಿ ಇದ್ದ ಮಾತ್ರಕ್ಕೆ ಎಲ್ಲರನ್ನೂ ದೇವರು ರಕ್ಷಣೆ ಮಾಡಬೇಕೆ? ಹಾಗಾದರೆ ರಾವಣಾದಿಗಳನ್ನು, ದುರ್ಯೋಧನಾದಿಗಳು ಮುಂದೆ ದ್ವಾಪರ ಯುಗದಲ್ಲಿ ಬಂದವರು, ಅವರು ಈ ಕರ್ಮಭೂಮಿಯಲ್ಲೇ ಇದ್ದವರು ಅಂತ ಅವರನ್ನೂ ದೇವರು ರಕ್ಷಣೆ ಮಾಡಬೇಕಾ? ಹಾಗಾದರೆ ಭವದ್ದೇಶ ಜನಾಃ ಅಂತನ್ನುವ ಅಗಸ್ತ್ಯರ ಮಾತಿಗೆ ಏನರ್ಥ? ದೇಶ ಅನ್ನುವ ಶಬ್ದಕ್ಕೆ ಆದೇಶ, ಉಪದೇಶ, ಸಂದೇಶ ಅಂತ ಅರ್ಥ. ಉಪಸರ್ಗಗಳಿಲ್ಲದಿದ್ದರೂ ಧಾತುಗಳಿಗೆ ಆ ಅರ್ಥ ಬರುತ್ತೆ ಅಂತ ಶಾಸ್ತ್ರದಲ್ಲಿ ತಿಳಿಸಿದ್ದಾರೆ. ಹೀಗಾಗಿ ಭವದ್ದೇಶ ಜನಾಃ, ಭವದುಪದೇಶಾನುಸಾರಿ ಜನಾಃ, ನಿನ್ನ ಉಪದೇಶಕ್ಕನುಗುಣವಾಗಿ, ನಿನ್ನ ಸಂದೇಶಕ್ಕನುಗುಣವಾಗಿ, ನಿನ್ನ ಆದೇಶಕ್ಕನುಗುಣವಾಗಿ ಜೀವನವನ್ನು ಮಾಡುವವರು ಯಾರೋ, ಶ್ರುತಿ ಸ್ಮೃತಿ ಮಮೈವಾಜ್ಞೆ ಅಂತ ನೀನು ಅಪ್ಪಣೆ ಕೊಡಿಸಿದಂತೆ
ನಿನ್ನ ಆಜ್ಞಾ ರೂಪದಲ್ಲಿ ಆದೇಶ ರೂಪದಲ್ಲಿರತಕ್ಕಂತಹ ಶ್ರುತಿಸ್ಮೃತ್ಯುಕ್ತ ಕರ್ಮಗಳನ್ನು ಪರಿಪಾಲನೆ ಮಾಡ್ತಾ ವಿಧೇಯರಾಗಿರುವಂತಹ ಸಜ್ಜನರು ಯಾರೋ ಅವರು ಭವದ್ದೇಶ ಜನರು. ಅಂತಹ ನಿನ್ನ ಆಜ್ಞಾನುವರ್ತಿಗಳು, ಧರ್ಮಾನುಷ್ಠಾನ ತತ್ಪರರು, ಜ್ಞಾನಮಾರ್ಗದಲ್ಲಿ ನಿರತರಾದವರು ಯಾರೋ ಅಂಥವರನ್ನು ನೀನು ರಕ್ಷಣೆ ಮಾಡು. ಯಾರು ದ್ರೋಹಿಗಳೋ, ಧರ್ಮವನ್ನು ಮಾಡದವರೋ, ಧರ್ಮವನ್ನು ಮಾಡುವವರಿಗೆ ಪೀಡೆ ಕೊಡುವವರೋ ಅಂಥವರನ್ನು ರಕ್ಷಣೆ ಮಾಡುವಂಥ ಅಗಸ್ತ್ಯರು ಪ್ರಾರ್ಥನೆ ಮಾಡ್ತಾ ಇಲ್ಲ. ಸಜ್ಜನರ ರಕ್ಷಣೆಯನ್ನು ಮಾಡು, ದುಷ್ಟರ ನಿಗ್ರಹವನ್ನು ಮಾಡು ಅಂತ. ಈ ಮಾತಿಗೆ ಇಷ್ಟೆಲ್ಲ ಅರ್ಥವನ್ನು ನೀವು ಮಾಡ್ತೀರಲ್ವಾ, ಅದು ಅವರಿಗೆ ಅಭಿಪ್ರಾಯವಿದೆ ಅಂತ ಹೇಗೆ ಹೇಳೋದು? ಮೇಲಿನ ಮಾತು ನೋಡಿ, 20ನೇ ಶ್ಲೋಕದ ಕೊನೆ ಸಾಲು, ದುಷ್ಟಾನಾಂ ನಿಗ್ರಹ ಕಾರ್ಯ ಶಿಷ್ಟಾನಾಂ ರಕ್ಷಣಂ ತಥಾ. ಅದರ ಮುಂದಿನ ಸಾಲು 21ನೇ ಶ್ಲೋಕದ ಮೊದಲು ಸಾಲು, ಭವದ್ದೇಶ ಜನ ಸರ್ವೇ ನಿರೋಗಾ ನಿರುಪದ್ರವಾಹ. ಹಿಂದೆ ದುಷ್ಟರ ರಕ್ಷಣಾ ದುಷ್ಟರ ಶಿಕ್ಷಣ ಶಿಷ್ಟರ ರಕ್ಷಣೆ ಮಾಡಬೇಕು ಅಂತ ಹೇಳಿ ನಿನ್ನ ದೇಶದಲ್ಲಿರುವ ಎಲ್ಲ ಜನರನ್ನೂ ರಕ್ಷಣೆ ಮಾಡುವಂತ ಮುಂದಿನ ಮಾತಿಗೆ ಹೇಳಿದರೆ ಅದಕ್ಕೆ ವಿರೋಧ ಬರೋದಿಲ್ವೇ? ಹಾಗಾದರೆ ಆ ದೇಶ ಅನ್ನುವ ಶಬ್ದಕ್ಕೆ ನಿನ್ನ ಆದೇಶ, ನಿನ್ನ ಸಂದೇಶದಂತೆ ಜೀವನವನ್ನು ಮಾಡುವವರು ಯಾರೋ ಅಂತಹ ಸಜ್ಜನರ ರಕ್ಷಣೆ ಮಾಡು ಅನ್ನುವುದರಲ್ಲಿ ಅಗಸ್ತ್ಯ ಋಷಿಗಳಿಗೆ ತಾತ್ಪರ್ಯವಿದೆ ಎಂಬುದಾಗಿ ನಾವಿಲ್ಲಿ ಅರ್ಥ ಮಾಡಿಕೊಳ್ಳುವುದಕ್ಕೆ ಸಾಧ್ಯ ಇದೆ. ಈ ವರವನ್ನು ಕೊಡು ಅಂತ ಕೇಳಿದಾಗ ಪರಮಾತ್ಮ ಅಂದ, ಕೊಟ್ಟಾಯ್ತಪ್ಪ ವರ, ಚಿಂತೆ ಮಾಡಬೇಡ. ಅಗಸ್ತ್ಯರ ಮೇಲೆ ಬಹಳ ಪ್ರೀತಿ ಪರಮಾತ್ಮನಿಗೆ. ದತ್ತಮೇ ತದ್ವರಂಚಾದ್ಯ ಮಯಾ ಮುನಿವರೋತ್ತಮ ಹನಿಷ್ಯೇ ಸರ್ವದೃಷ್ಟಾಂಶ್ಚ ಕರಿಷ್ಯೇ ನಿರುಪದ್ರವಂ ಆರೋಗ್ಯಂ ಸಂಪದಂ ದಾಸ್ಯೇ ಸಂತತಿಶ್ಚ ಶತಾಯುಷಃ. ಏನು ಚಿಂತೆ ಮಾಡಬೇಡಿ ಅಂತ ನೋಡಿ, ದೇವರು ವರ ಕೊಡ್ತಾ ಇದ್ದಾನೆ. ಇವತ್ತೆಲ್ಲ ಕಡೆಗೆ ರೋಗದ ಭೀತಿ ಕಾಡ್ತಾ ಇದೆ. ಇಂತಹ ಸಂದರ್ಭದಲ್ಲಿ ಅಗಸ್ತ್ಯ ಋಷಿಗಳ ಈ ಪ್ರಾರ್ಥನೆ, ಪರಮಾತ್ಮ ಕೊಡುವಂತಹ ವರ, ಇದು ಎಲ್ಲರ ಪರವಾಗಿ ಅಗಸ್ತ್ಯರು ಮಾಡಿದ ಪ್ರಾರ್ಥನೆ. ಹೀಗಾಗಿ ಎಲ್ಲರಿಗೂ ಭಗವಂತ ಅನುಗ್ರಹವನ್ನು ಮಾಡುತ್ತಾನೆ. ಕಾಲ ಹತ್ತಿರ ಬಂದಿದೆ ಎನ್ನುವುದು ಇಲ್ಲಿ ಸ್ಪಷ್ಟ. ದತ್ತಮೇತದ್ವರಂ ಆರೋಗ್ಯಂ ಸಂಪದಂ ದಾಸ್ಯೇ ಸಂತತಿಶ್ಚ ಶತಾಯುಷ. ದೀರ್ಘ ಆಯುಷ್ಯದಿಂದ ಕೂಡಿದ ಸಂತಾನಗಳನ್ನು ನೀಡುತ್ತೇನೆ, ಸಂಪತ್ತನ್ನು ಕೊಡುತ್ತೇನೆ, ಆರೋಗ್ಯವನ್ನು ದಯಪಾಲಿಸ್ತೇನೆ. ಚಿಂತೆ ಮಾಡಬೇಡಿ ಅಗಸ್ತ್ಯರೆ, ಮತ್ತೆ ಆಚೆ ಈಚೆ ನೋಡಿ ಇನ್ನೇನೋ ಮರ್ತನಾ ನಾನು ಕೇಳೋದು ಅಂತ ನೀವು ಚಿಂತೆಯೇ ಮಾಡಬೇಡಿ. ಅಯಾಚಿತಂಚ ಯಚ್ಚಾನ್ಯತ್ ಕಾಂಕ್ಷಿತಂ ತದ್ ದದಾಮಿವಹ. ನೀವು ಕೇಳದೇ ಇರ್ಬೋದು, ಆದರೆ ಯಾವುದು ನಿಮಗೆ ಬೇಕೋ ಅದೆಲ್ಲವನ್ನೂ ನಾನು ಕೊಡ್ತೇನೆ. ನೀವು ಕೇಳಿದ್ದನ್ನು ಕೊಡ್ತೇನೆ, ಕೇಳದೇ ಇದ್ದದ್ದನ್ನೂ ಕೊಡ್ತೇನೆ. ಯಾವುದು ನಿಮಗೆ ಹಿತ, ಯಾವುದರಿಂದ ನಿಮಗೆ ಶ್ರೇಯಸ್ಸು, ಅದೆಲ್ಲವನ್ನೂ ದಯಪಾಲಿಸ್ತೇನೆ, ಚಿಂತೆ ಮಾಡಬೇಡಿ ಅಂತ ಅಗಸ್ತ್ಯ ಋಷಿಗಳಿಗೆ ಹೇಳಿದಾಗ ಸಾಷ್ಟಾಂಗ ನಮಸ್ಕಾರವನ್ನು ಮಾಡಿ ಅಗಸ್ತ್ಯ ಋಷಿಗಳು ನಿಂತಿದ್ದಾರೆ. ಸನಕಾದಿಗಳ ಕಡೆಗೆ ಪರಮಾತ್ಮ ಮುಖ ಮಾಡಿ ನೋಡ್ತಾನೆ. ಸನಕಾದಿ ಮಹರ್ಷಿಗಳೇ, ಸನಕಾದೀನು ವಾಚೇದಂ ಸ್ವಾಗತಂ ಭವತಾಂ. ಬಹಳ ಸಂತೋಷ, ಬನ್ನಿ, ಸ್ವಾಗತ. ಯಾಕೆ ಬಂದದ್ದು, ನಿಮ್ಮ ಅಪೇಕ್ಷೆ ಏನಿತ್ತು ಅಂತ ಅವರು ಇದೇ ಪ್ರಾರ್ಥನೆಯನ್ನು ಮಾಡ್ತಾರೆ. ನಿರ್ಬಾಧಂ ಕುರು ಇಮಂ ದೇಶಂ ಶೀಘ್ರಂ ಶೇಷಗಿರೀಶ್ವರ. ಈ ಎಲ್ಲ ದುಷ್ಟರ ಸಂಹಾರವನ್ನು ಮಾಡಿ ದೇಶದ ಬಾಧೆಯನ್ನು ಪರಿಹಾರ ಮಾಡು ಅಂತ ಕೇಳಿ ಒಂದು ಹೊಸ ಪ್ರಾರ್ಥನೆಯನ್ನು ಮಾಡ್ತಾರೆ. ಅವರಂತಾರೆ, ಪರಮಾತ್ಮ ಬ್ರಹ್ಮದೇವರು ಬಂದಿದ್ದಾರೆ ಮುಂದೆ, ಅವರ ಜೊತೆಗೆ ನಾವೆಲ್ಲ ಬಂದಿದ್ದೇವೆ. ಆ ಬ್ರಹ್ಮದೇವರ ಮಹಾಭಕ್ತಿ, ಭಾರೀ ಭಕ್ತಿ, ಅನಂತ ಭಕ್ತಿಯನ್ನು ಮಾಡ್ತಾರೆ ಅವರು. ಅಂತಹ ಬ್ರಹ್ಮದೇವರ ಭಕ್ತಿ, ಅವರ ಶ್ರದ್ಧೆ, ಅವರ ಯೋಗ್ಯತೆ, ಅದನ್ನು ನೋಡಿ ನೀನು ಪ್ರಸನ್ನನಾಗಿ ಇವತ್ತು ದರ್ಶನ ಕೊಟ್ಟು ವೈಕುಂಠದಿಂದಲೇ ವಿಮಾನವನ್ನು ಇಳಿಸಿದಿ. ನಾವೆಲ್ಲ ದರ್ಶನವನ್ನು ಪಡೆದೆವು, ಧನ್ಯರಾದೆವು. ಮುಂದಿನ ಜನರ ಗತಿ ಏನು ನೋಡಿ. ನಮ್ಮೆಲ್ಲರ ಪರವಾಗಿ ಸನಕಾದಿಗಳು ಮಾಡಿದ ಉಪಕಾರ ಎಷ್ಟು ದೊಡ್ಡದಿದೆ. ಮಹಾನುಭಾವರು, ಬ್ರಹ್ಮಮಾನಸ ಪುತ್ರರು, ನಮ್ಮ ಮೇಲಿನ ಕೃಪೆಯಿಂದ ಶ್ರೀನಿವಾಸನಿಗೆ ಕೇಳ್ತಾರೆ, ಶ್ರೀನಿವಾಸ ವೆಂಕಟೇಶ, ನೀನು ಈಗ ದರ್ಶನ ಕೊಟ್ಟು ರಾಮಾವತಾರವನ್ನು ಮಾಡ್ತೀಯಾ, ರಾವಣಾದಿಗಳ ಸಂಹಾರವನ್ನು ಮಾಡ್ತೀಯಾ, ತ್ರೇತಾಯುಗದ ಕಾರ್ಯ ಮುಗಿಯಿತು. ಆದರೆ ಇಷ್ಟಕ್ಕೆ ಮುಗಿಯಬಾರದು, ಮುಂದೆ ಮತ್ತೆ ದ್ವಾಪರ ಯುಗದಲ್ಲಿಯೂ ಸರಿ, ಕಲಿಯುಗದಲ್ಲಿಯೂ ಸರಿ, ಬರುವಂತಹ ಭಕ್ತರಿಗೆ ನೀನು ಹೀಗೆ ದರ್ಶನವನ್ನು ಕೊಡಬೇಕು. ಅವರಿಗೂ ಕಷ್ಟಗಳನ್ನು ಪರಿಹಾರ ಮಾಡಬೇಕು, ಅವರ ಇಷ್ಟಾರ್ಥಗಳನ್ನು ನೀನು ಪೂರ್ಣ ಮಾಡಬೇಕು. ಅದಕ್ಕಾಗಿ ನೀನು ಈ ಯಾವ ಅಚಲದಲ್ಲಿ, ಯಾವ ಪರ್ವತದಲ್ಲಿ ನೀನು ನಮಗೆ ದರ್ಶನ ಕೊಟ್ಟಿದ್ದಿ, ಇದೇ ಪರ್ವತದಲ್ಲಿ ಮುಂದೆ ಬಂದವರಿಗೂ ನೀನು ದರ್ಶನವನ್ನು ಕೊಡಬೇಕು, ಇದೇ ನಮ್ಮ ಪ್ರಾರ್ಥನೆ. ನೋಡಿ ದೊಡ್ಡವರ ದೃಷ್ಟಿ ಹೇಗಿರ್ತು. ಅದಕ್ಕಾಗೇನೆ ಶ್ರೀಮನ್ಯಾಯಸುಧಾದಲ್ಲಿ ಹೇಳುವಾಗ ಎಲ್ಲ ಗುರುಗಳ, ಎಲ್ಲ ಜ್ಞಾನಿಗಳ ಅನುಗ್ರಹ ನಮಗೆ ಬೇಕು ಅಂತ. ಕೆಲವರು ನಮಗೆ ನೇರವಾಗಿ ಜ್ಞಾನವನ್ನು ಉಪದೇಶ ಮಾಡಿದವರು,
ನಮಗೆ ಯಾರು ಜ್ಞಾನೋಪದೇಶ ಮಾಡುತ್ತಾರೋ ಅವರಿಗೆ ಜ್ಞಾನೋಪದೇಶ ಮಾಡಿದವರು ಅವರಿಗೆ ಜ್ಞಾನೋಪದೇಶ ಮಾಡಿದವರು ಹೀಗೆ ಪರಂಪರೆಗೆ ಪ್ರವರ್ತಕರಾದವರು ಕೆಲವರು ಇರ್ತಾರೆ ಗ್ರಂಥಗಳನ್ನು ಬರೆದವರು ಕೆಲವರು ಇರ್ತಾರೆ ವ್ಯಾಖ್ಯಾನಗಳನ್ನು ಬರೆದವರು ಕೆಲವರು ಇರ್ತಾರೆ ಏನೂ ಮಾಡದೇ ಇದ್ದಂತಹ ಜ್ಞಾನಿಗಳಿದ್ದಾರೆ ನಮಗೆ ನೇರವಾಗಿ ಅವರಿಂದ ಯಾವ ಉಪಕಾರ ಇಲ್ಲ ಆದರೂ ಅವರು ನಮಗೆ ಪೂಜ್ಯರೇ ಯಾಕೆ ಅಂದ್ರೆ ಅವರು ಇನ್ನೇನು ಮಾಡದೇ ಇದ್ದರೂ ಕೂಡ ನಮಗಾಗಿ ದೇವರಿಗೆ ಪ್ರಾರ್ಥನೆ ಅಂತೂ ಮಾಡೇ ಮಾಡಿರ್ತಾರೆ ಅವರು ಮಾಡಿರ್ತಾರೆ ಅಂತ ಹೇಗೆ ಮಾಡೇ ಮಾಡಿರ್ತಾರೆ ಅಂತ ಎಲ್ಲ ಸಜ್ಜನರಿಗೂ ಜ್ಞಾನ ಕರ್ಮ ಇವುಗಳಿಗೆ ಬರುವ ವಿಘ್ನಗಳನ್ನು ಪರಿಹಾರ ಮಾಡಿ ಅವರೆಲ್ಲರಿಗೂ ಜ್ಞಾನವಾಗುವಂತೆ ಮಾಡು ಅವರೆಲ್ಲರೂ ಸತ್ಕರ್ಮಾನುಷ್ಠಾನ ಮಾಡುವಂತಾಗಲಿ ಅವರಿಗೆ ಬರುವ ವಿಘ್ನಗಳನ್ನು ಪರಿಹರಿಸುವಂತ ನಮ್ಮೆಲ್ಲರ ಪರವಾಗಿ ಉತ್ತಮರಾದ ಸಜ್ಜನರೆಲ್ಲ ಪ್ರಾರ್ಥನೆ ಮಾಡ್ತಾರೆ ಆ ದೊಡ್ಡವರ ಲಕ್ಷಣ ತಮಗಾಗಿ ಮಾತ್ರ ಅಲ್ಲದೆ ಸಕಲ ಸಜ್ಜನರಿಗಾಗಿ ದೇವರಿಗೆ ಪ್ರಾರ್ಥನೆ ಮಾಡೋದು ಹೀಗಾಗಿ ಅವರೆಲ್ಲರ ಉಪಕಾರವೂ ನಮಗಿದ್ದೇ ಇರುತ್ತೆ ಅವರೆಲ್ಲರ ಪ್ರಾರ್ಥನೆಯನ್ನು ಮನ್ನಿಸಿ ಅವರೆಲ್ಲರ ಪುಣ್ಯವನ್ನು ಗಮನಿಸಿ ಅವರ ಪ್ರಾರ್ಥನೆಗೆ ಬೆಲೆಗೊಟ್ಟು ಓಗೊಟ್ಟು ಪರಮಾತ್ಮ ನಮ್ಮ ಇಷ್ಟಾರ್ಥಗಳನ್ನು ಪೂರ್ಣ ಮಾಡಿರ್ತಾನೆ ನಮ್ಮ ವಿಘ್ನಗಳ ಪರಿಹಾರ ಮಾಡಿರ್ತಾನೆ ಆದ್ದರಿಂದ ನಮಗಿಂತಲೂ ಉತ್ತಮರಾದ ಎಲ್ಲ ಜ್ಞಾನಿಗಳು ನಮಗೆ ಪೂಜ್ಯರೇ ಎಂಬುದಾಗಿ ಅಲ್ಲಿ ತಿಳಿಸಿಕೊಡ್ತಾರೆ ಆ ದೃಷ್ಟಿಯಲ್ಲಿ ಇಲ್ಲಿ ನಾವು ಸನಕಾದಿಗಳ ಮಾತನ್ನು ಅರ್ಥ ಮಾಡಿಕೊಳ್ಳಬೇಕು ಅದೃಶ್ಯ ಸರ್ವಭೂತೈಶ್ಚೇತ್ ತಾವತಾ ಕಿಂ ಪ್ರಯೋಜನಂ ಸ್ಥಾತವ್ಯಂ ಹಿ ತ್ವಯಾ ತಾತ ಸರ್ವ ಪ್ರತ್ಯಕ್ಷ ಗೋಚರಂ ಇದಮೇವ ಹರೇ ಸ್ವಾಮಿನ್ ಪರಮಂ ನ ಪ್ರಯೋಜನಂ ನಿಮಗೇನು ಬೇಕು ಅಂತ ಕೇಳಿದೆಯಲ್ಲಗ ಶ್ರೀಹರಿ ನಮಗೆ ಬೇಕಾದದ್ದಿದೆ ಮುಂದೆ ಬರುವ ಭಕ್ತರಿಗೆಲ್ಲ ನೀನು ದರ್ಶನವನ್ನು ಕೊಡಬೇಕು ಅನ್ನುವುದು ಅವರಿಗೂ ಭರವಸೆಯನ್ನು ಕೊಟ್ಟಿದ್ದಾನೆ ತಥೈವ ಕುರುವೆ ಯೋಗೀಂದ್ರಾಹ ನೀವು ಹೇಳಿದ ಹಾಗೇನೆ ನಾನು ಎಲ್ಲರಿಗೆ ದರ್ಶನ ಕೊಡ್ತೇನೆ ಚಿಂತೆ ಮಾಡಬೇಡಿ ಅಂತ ಅವರಿಗೆ ಆಶ್ವಾಸನ ಕೊಟ್ಟಿದ್ದಾನೆ ಇಂದ್ರದೇವರಿಗೆ ಕೇಳಿದ ಇಂದ್ರ ನೀನೇನಕ್ಕೆ ಅಪ್ಪಗ ಬಂದಿದ್ದೆ ಏನು ಬೇಕಾಗಿತ್ತು ಅಂತ ಇಂದ್ರದೇವರು ಹೇಳಿದರು ರಾವಣಾಸುರ ದೇವತೆಗಳಿಗೂ ಪೀಡೆಯನ್ನು ಕೊಡ್ತಾ ಇದ್ದಾನೆ ಸ್ಥಾನಾತ್ ಸ್ಥಾನಂ ಭ್ರಮಾಮಹೇ ಸ್ಥಾನದಿಂದ ಸ್ಥಾನಕ್ಕೆ ಒಂದು ಸ್ಥಾನದಿಂದ ಮತ್ತೊಂದು ಸ್ಥಾನಕ್ಕೆ ತಿರುಗ್ತಾ ಇದ್ದೇವೆ ಒಂದು ಕಡೆಗೆ ನಿಲ್ಲೋ ಹಾಗಿಲ್ಲ ಅಷ್ಟು ಪೀಡೆಯನ್ನು ಕೊಡ್ತಾನೆ ಲೋಕಕಂಟಕನಾದ ರಾವಣ ಅವನನ್ನು ಸಂಹಾರ ಮಾಡಬೇಕು ಅಂತ ರುದ್ರದೇವರಿಗೆ ಕೇಳಿದ್ದಾನೆ ನಿಮ್ಮ ಅಪೇಕ್ಷೆ ಏನು ಅಂತ ರುದ್ರದೇವರಂತಾರೆ ಒಂದು ಪ್ರಾರ್ಥನೆಯನ್ನಂತೂ ಎಲ್ಲರೂ ಮಾಡ್ತಾ ಇದ್ದಾರೆ ಜೊತೆಗೆ ಅವರು ಕೇಳಿದ್ದು ನಾನು ಈ ವೆಂಕಟಾಚಲದಲ್ಲಿ ವಾಸ ಮಾಡಬೇಕು ಅಂತ ಅಪೇಕ್ಷೆ ಪಡ್ತೇನೆ ನಿನ್ನ ಸನ್ನಿಧಾನದಲ್ಲಿ ನನಗೂ ವಾಸ ಮಾಡುವುದಕ್ಕೆ ಅವಕಾಶ ಕೊಡಬೇಕು ಅಂತ ರುದ್ರದೇವರು ಕೇಳಿಕೊಂಡಾಗ ಅವಶ್ಯವಾಗಿ ನೀನು ಎಷ್ಟು ದಿವಸ ಇರ್ತೀಯೋ ನಾನು ಅಷ್ಟು ದಿವಸ ಇಲ್ಲಿರಬೇಕು ಅಂತ ಮಾಡಿದ್ದೇನೆ ಅಂತ ಪರಮಾತ್ಮ ಹೇಳಿದ ನಾನು ಒಂದು ಕಲ್ಪ ಇಲ್ಲಿರಬೇಕು ಅಂತ ಮಾಡಿದ್ದೇನೆ ಅಂತಾನೆ ಆ ಕಲ್ಪಂಚ ವಸಾಮೀಹ ವೆಂಕಟಾಹ್ವಯ ಭೂಧರೇ ತೊಮಪ್ಯತ್ರ ಮೃಡಾನೀಶ ಮಹಾದೇವ ವಸಪ್ರಭೋ ಇದೇ ಪರ್ವತದ ಕೆಳಭಾಗದಲ್ಲಿ ಆಗ್ನೇಯ ದಿಕ್ಕಿನಲ್ಲಿ ನೀನು ವಾಸ ಮಾಡು ನಾನಿರುವವರೆಗೆ ನೀನು ಇಲ್ಲಿ ವಾಸ ಮಾಡು ನಿನಗೂ ಇಲ್ಲಿ ಸ್ಥಾನ ಇದೆ ಎಂಬುದಾಗಿ ರುದ್ರದೇವರಿಗೆ ಪರಮಾತ್ಮ ತಿಳಿಸಿಕೊಟ್ಟಿದ್ದಾನೆ ಇಲ್ಲಿ ಒಂದು ಮಾತನ್ನು ಗಮನಿಸಬೇಕು ಇಲ್ಲಿ ತ್ರೇತಾಯುಗದಲ್ಲಿ ಶ್ರೀರಾಮಚಂದ್ರ ಅವತಾರ ಮಾಡುವ ಹಿನ್ನೆಲೆಯಲ್ಲಿ ದಶರಥ ಅಲ್ಲಿ ತಪಸ್ಸು ಮಾಡಿ ರಾಮನ ಅವತಾರಕ್ಕಾಗಿ ಪ್ರಾರ್ಥನೆಯನ್ನು ಮಾಡ್ತಾ ಇರುವಾಗ ವೆಂಕಟೇಶ ವೆಂಕಟೇಶ ಈ ವೆಂಕಟಾಚಲದಲ್ಲಿ ನೀನು ಹೀಗೆ ಸನ್ನಿಹಿತನಾಗಿರುವಂತೆ ಪ್ರಾರ್ಥನೆ ಇದೆ ಭವಿಷ್ಯೋತ್ತರ ಪುರಾಣದಲ್ಲಿ ವೆಂಕಟಾಚಲ ಎಂಬ ಹೆಸರು ಬಂದದ್ದೇ ಕಲಿಯುಗದಲ್ಲಿ ಎಂಬುದಾಗಿ ಹೇಳಿದ್ದಾರೆ ಮಾಧವನ ಪಾಪಗಳನ್ನು ವೇಂ ಪಾಪಂ ಕಟತೆ ಅಸ್ಮಾತ್ ವೇಂ ಅಂದರೆ ಪಾಪ ಕಟ ಅಂದರೆ ಅದನ್ನು ನಾಶ ಮಾಡುತ್ತದೆ ಆ ಮಾಧವ ಅನೇಕ ಪಾಪಗಳನ್ನು ಮಾಡಿದವ ಆ ಪರ್ವತದ ಸ್ಪರ್ಶ ಮಾಡೋ ಮಾತ್ರದಿಂದ ತನ್ನ ಪಾಪಗಳನ್ನು ಕಳೆದುಕೊಂಡ ಅನ್ನೋದಕ್ಕೆ ಅದಕ್ಕೆ ವೆಂಕಟಾಚಲ ಎಂಬ ಹೆಸರು ಕಲಿಯುಗದಲ್ಲಿ ಬಂತು ಅಂತ ಹೇಳ್ತಾರೆ ಮತ್ತು ಇಲ್ಲಿ ವೆಂಕಟಾಚಲ ಅಂತ ಎಲ್ಲ ಯುಗಗಳಲ್ಲಿಯೂ ಕರೀತಾ ಇದ್ದಾರಲ್ಲ ಅಂತ ಮೊದಲು ನೀವು ತಿಳಿದ ಹಾಗೆ ವೇಮ್ ಅನ್ನುವುದಕ್ಕೆ ಅಮೃತ ಬೀಜ ವೇಮ್ ಅಂದರೆ ಅಮೃತ ಕಟ ಅಂದರೆ ಐಶ್ವರ್ಯ ಉತ್ತಮವಾದ ಮೋಕ್ಷವನ್ನು ಕೊಡ್ತದೆ ಉತ್ತಮವಾದ ಐಶ್ವರ್ಯವನ್ನು ಕೊಡುತ್ತೆ ಅನ್ನೋದಕ್ಕಾಗಿಯೂ ಇದನ್ನು ವೆಂಕಟಾಚಲ ಎಂಬ ಹೆಸರಿನಿಂದ ಕರೀತಾರೆ ಈ ಕಾರಣಕ್ಕಾಗಿ ಎಲ್ಲ ಯುಗಗಳಲ್ಲಿಯೂ ಅದಕ್ಕೆ ವೆಂಕಟಾಚಲ ಅಂತನ್ನುವ ಹೆಸರು ಇದ್ದದ್ದೇ ಪಾಪ ಪರಿಹಾರವನ್ನು ಎಲ್ಲ ಯುಗಗಳಲ್ಲಿಯೂ ಮಾಡುತ್ತೆ ಮಾಡೋದಲ್ಲ ಅಂತಲ್ಲ ವಿಶೇಷವಾಗಿ ಪಾಪ ಎಲ್ಲ ಯುಗಗಳಲ್ಲಿಯೂ ಇದೆ ಆದರೆ ಕಲಿಯುಗದಲ್ಲಿ ವಿಶೇಷವಾಗಿದೆ ಹೀಗಾಗಿ ಹೆಚ್ಚು ಅನ್ವರ್ಥಕವಾಗುವುದು ಕಲಿಯುಗದಲ್ಲಿ ಅನ್ನುವುದಕ್ಕೋಸ್ಕರ ಭವಿಷ್ಯೋತ್ತರ ಪುರಾಣ ಕಲಿಯುಗದಲ್ಲಿ ವೆಂಕಟಾಚಲ ಎಂಬ ಹೆಸರು ಬಂತು ಅಂತ ಘೋಷಣೆ ಮಾಡಿದೆ ಇದರರ್ಥ ಬೇರೆ ಯುಗಗಳಲ್ಲಿ ವೆಂಕಟಾಚಲ ಎಂಬ ಹೆಸರನ್ನು ಬಳಸಬಾರದು ಅನ್ನುವ ಅಭಿಪ್ರಾಯ ಸರ್ವಥಾ ಅಲ್ಲ ಅನ್ನುವುದನ್ನು ನಾವಿಲ್ಲಿ ಸ್ಪಷ್ಟವಾಗಿ ತಿಳಿದುಕೊಳ್ಳಬೇಕು ಆಮೇಲೆ ದಶರಥ ಕೇಳ್ತಾನೆ ಪರಮಾತ್ಮ
ದಶರಥನ ಕಡೆಗೆ ಮುಖ ಮಾಡಿದ ದೇವರು, ನೀನು ಸ್ತೋತ್ರ ಮಾಡಿದೆಯಲ್ಲಪ್ಪ ಇಷ್ಟೊತ್ತು ಚೆನ್ನಾಗಿ, ನಿನ್ನ ಅಪೇಕ್ಷೆ ಏನಿದೆ? ನನಗೆಲ್ಲ ಸೌಭಾಗ್ಯವನ್ನು ನೀನು ಕರುಣಿಸಿದ್ದಿ, ಮಕ್ಕಳಾಗಿಲ್ಲ ಅನ್ನುವುದೇ ಒಂದು ದೊಡ್ಡದಾದಂತಹ ಚಿಂತೆ ನನಗೆ. ಮಕ್ಕಳಾಗದೆ ನನಗೆ ಸದ್ಗತಿಯಾಗುವುದು ಹೇಗೆ? ಹೇಗಾದರೂ ಮಾಡಿ ನೀನು ಅನುಗ್ರಹವನ್ನು ಮಾಡಬೇಕು. ನೋಡಿ ಪರಮಾತ್ಮ ಅಂತಾನೆ, ಮತ್ತು ನಿನ್ನ ಪಾಪಗಳಿವೆಯಲ್ಲ, ಮಕ್ಕಳಾಗಬಾರದು, ಮಕ್ಕಳಾಗುವುದಕ್ಕೆ ಪ್ರತಿಬಂಧಕವಾದ ಕೆಲವು ಪಾಪಗಳಿವೆ ನಿನ್ನಲ್ಲಿ, ಹೇಗೆ ಮಕ್ಕಳಾಗುವುದು ಅಂತ. ರಾಜನ್ ತ್ವಯಾ ಕೃತಂ ಪೂರ್ವಂ ದುಸ್ಸಹಂ ಬಹು ದುಷ್ಕೃತಂ ಕಿಂ ಕರ್ತವ್ಯಂ ಮಯಾ ರಾಜನ್, ಅಷ್ಟೆಲ್ಲ ಪಾಪಗಳಿರುವಾಗ ನಾನು ಹೇಗೆ ಮಕ್ಕಳನ್ನು ಕೊಡಲಿ ಅಂತ ದೇವರು ನಾಟಕ ಮಾಡ್ತಾನೆ. ಕೇಳಿದರೆ ದಶರಥ ಚೆನ್ನಾಗಿ ಉತ್ತರ ಕೊಡ್ತಾನೆ. ದಶರಥ ಅಂದ, ನಾನು ಪಾಪ ಮಾಡಿದ್ದು ನಿಜ, ಪಾಪ ಆದದ್ದಕ್ಕೆ ಮಕ್ಕಳಾಗೋದಕ್ಕೆ ವಿಳಂಬ ಆಗಿರಬಹುದು, ಆದರೆ ಇನ್ನೆಲ್ಲಿ ಪಾಪ? ನಿನ್ನ ದರ್ಶನವಾದ ಮೇಲೆ ಇನ್ನೆಲ್ಲಿ ಉಳಿಯಿತು ನನಗೆ ಪಾಪ? ಕ್ಷೀಯಂತೆ ಚಾಸ್ಯ ಕರ್ಮಾಣಿ ತಸ್ಮಿನ್ ದೃಷ್ಟೇ ಪರಾವರೇ ಇತಿವಕ್ತಿ ಶ್ರುತಿ ಸ್ವಾಮಿನ್ ತ್ವಯಿ ದೃಷ್ಟೇ ನಚಾಸ್ತ್ಯಘಂ. ದೇವರ ದರ್ಶನವಾದ ಮೇಲೆ ಯಾವ ಪಾಪಗಳು ಉಳಿಯೋದಿಲ್ಲ, ಎಲ್ಲ ಪಾಪಗಳು ಭಸ್ಮವಾಗ್ತದೆ ಅಂತ ಶಾಸ್ತ್ರ ಹೇಳ್ತದಲ್ಲ ಸ್ವಾಮಿ, ನಿನ್ನ ದರ್ಶನವಾಗಿದೆ, ಇನ್ನೆಲ್ಲಿಯ ಪಾಪ? ನನ್ನ ಪಾಪಗಳೆಲ್ಲ ಭಸ್ಮ ಆಗಿದೆ, ನೀನು ನನಗೆ ಅನುಗ್ರಹವನ್ನು ಮಾಡಲೇಬೇಕು ಎಂಬುದಾಗಿ ದಶರಥ ಪ್ರಾರ್ಥನೆ ಮಾಡಿದಾಗ ಪರಮಾತ್ಮ ಪ್ರಸನ್ನನಾಗಿ ಹೇಳ್ತಾನೆ. ಎಷ್ಟು ಸುಂದರವಾಗಿದೆ ನೋಡಿ. ಅದಕ್ಕಾಗಿ ಹೇಳಿದೆ, ನಾಲ್ಕು ಶ್ಲೋಕಗಳಿಂದ ದಶರಥ ಸ್ತೋತ್ರ ಮಾಡಿದ ಅಂತ. ಪರಮಾತ್ಮ ಅದನ್ನು ನೆನಪಿನಲ್ಲಿಟ್ಟುಕೊಂಡಿದ್ದಾನೆ. ನೆನಪಿನಲ್ಲಿಟ್ಟುಕೊಳ್ಳೋದು ಅಂದ್ರೇನು, ದೇವರಿಗೆ ಮೊರವೇ ಇಲ್ಲ. ಪರಮಾತ್ಮ ಹೇಳ್ತಾನೆ, ನಾಲ್ಕು ಶ್ಲೋಕಗಳಿಂದ ನನ್ನ ಸ್ತೋತ್ರ ಮಾಡಿದ್ದೀಯಲ್ಲ, ಚತುಶ್ಲೋಕ್ಯ ತ್ವದೀಯ ಸ್ತುತ್ಯಾ ಚ ಪರಮಪ್ರೀತ ತವ ದಾಸ್ಯೇ ವರೋತ್ತಮಂ ಯಸ್ಮಾತ್ ಪ್ರೀತ್ಯ ಚತುಶ್ಲೋಕಿ ತ್ವಯೋಕ್ತ್ಯಾ ಭಮಭೂಪತೆ ತಸ್ಮಾತ್ ತವ ಪುತ್ರಾಶ್ಚ ಚತ್ವಾರೋ ಮಿತ ವಿಕ್ರಮಃ. ನಾಲ್ಕು ಶ್ಲೋಕಗಳಿಂದ ಮುತ್ತಿನಂತಹ ಮಾತುಗಳಿಂದ ಸ್ತೋತ್ರ ಮಾಡಿದ್ದಿ. ಸರ್ವೋತ್ತಮತ್ವವನ್ನು ಬ್ರಹ್ಮಾದಿ ದೇವತೆಗಳು ಭಗವದಧೀನ ಸಕಲ ಜಗಜ್ಜನ್ಮಾದಿ ಕಾರಣ ಇತ್ಯಾದಿಯಾಗಿ ನಾಲ್ಕು ಮಾತುಗಳಿಂದ ಸ್ತೋತ್ರ ಮಾಡಿದೆಯಲ್ಲ, ನಾಲ್ಕು ಮಕ್ಕಳನ್ನು ನಿನಗೆ ಕೊಡ್ತೇನೆ, ಹೋಗು, ನಾನೇ ಅವತಾರ ಮಾಡ್ತೇನೆ. ನನ್ನ ವಿಶೇಷ ಸನ್ನಿಧಾನಕ್ಕೆ ಪಾತ್ರರಾದಂತಹ ಇನ್ನು ಮೂರು ಜನ, ಶೇಷದೇವರು ಹಾಗೂ ಚಕ್ರ, ಶಂಖ, ಪ್ರದ್ಯುಮ್ನ, ಅನಿರುದ್ಧ, ಕಾಮ ಮತ್ತು ಅನಿರುದ್ಧರು ಅವತಾರ ಮಾಡುತ್ತಾರೆ ಎಂಬುದಾಗಿ ಪರಮಾತ್ಮ ದಶರಥನಿಗೆ ವರ ಕೊಟ್ಟಿದ್ದಾನೆ. ಶೂರಾಶ್ಚ ಬಲವಂತಶ್ಚ ಮತ್ತುಲ್ಯಬಲ ವಿಕ್ರಮಃ ದತ್ತಾರಾಜಂಸ್ತ್ವಯಾ ಅಯೋಧ್ಯಾಂ ಗತ್ವಾ ಯಷ್ಟವ್ಯಮಾದರಾತ್. ಇಲ್ಲಿ ಬಂದು ತಪಸ್ಸು ಮಾಡಿದಿ, ಜಪ ಮಾಡಿದಿ, ಸ್ತೋತ್ರ ಮಾಡಿದಿ, ನಾನು ವರ ಕೊಟ್ಟೆ ಅಂದ ಮಾತ್ರಕ್ಕೆ ಯಜ್ಞ ಮಾಡುವುದನ್ನು ಬಿಡಬೇಡ, ಯಜ್ಞ ಮಾಡು. ನನ್ನ ಆಜ್ಞೆಯಂತೆ ವಸಿಷ್ಠರ ಮಾರ್ಗದರ್ಶನದಲ್ಲಿ ಪುತ್ರಕಾಮಿಷ್ಠಿ ಯಾಗವನ್ನು ಮಾಡೋದು ಮಾಡು. ಆ ಯಾಗದಲ್ಲಿ ಮತ್ತೆ ಪ್ರಸನ್ನನಾಗಿ ಪಾಯಸವನ್ನು ಕೊಟ್ಟು ನಿನಗೆ ನಾನೇನು ಅನುಗ್ರಹ ಮಾಡಬೇಕೋ ಮಾಡ್ತೇನೆ, ಅದಕ್ಕೆ ಪೂರ್ವಭಾವಿಯಾಗಿ ಏನು ಪುಣ್ಯವನ್ನು ಸಂಪಾದನೆ ಮಾಡಬೇಕೋ ಅದನ್ನು ಮಾಡಿಯಾಗಿದೆ, ನನ್ನ ಅನುಗ್ರಹ ಇದೆ. ಆದರೆ ನನ್ನ ಆದೇಶದಂತೆಯೇ ನೀನು ಯಜ್ಞವನ್ನು ಮಾಡಿಯೇ ಮಕ್ಕಳನ್ನು ಪಡೆಯಬೇಕು ಎಂಬುದಾಗಿ ಪರಮಾತ್ಮ ಆದೇಶವನ್ನು ಮಾಡಿದ್ದಾನೆ ದಶರಥ ಮಹಾರಾಜನೇ. ವ್ಯವಹಾರದಲ್ಲಿ ಹೇಗೆ ದೊಡ್ಡ ಅಧಿಕಾರಿಗಳು, ಕೆಳಗಿನ ಅಧಿಕಾರಿಗಳು ಬಂದಾಗ ಅವರ ಕೆಲಸ ಎಲ್ಲ ಮುಗಿದ ಮೇಲೆ ಭಾಳ ಹೊತ್ತು ಕೂತಿದ್ರೆ ಹೋಗು ಮುಂದಿನ ಕೆಲಸ ಮಾಡು, ಯಾಕೆ ಸುಮ್ಮನೆ ಸಮಯ ವ್ಯರ್ಥ ಮಾಡ್ತೀನಿ ಅಂತಂತಾರಲ್ವೋ, ಆ ರೀತಿ ಬ್ರಹ್ಮದೇವರಿಗಂತ ಇದ್ದಾನೆ ದೇವರು. ಬ್ರಹ್ಮನ್ ಕಾಲಸ್ವತಿಕ್ರಾಂತ ಕಿಮರ್ಥಂ ಸ್ಥೀಯತೆ ತ್ವಯ. ಎಷ್ಟು ಕೆಲಸವೋ ಬ್ರಹ್ಮದೇವರೇ, ಬ್ರಹ್ಮನ್ ಎಷ್ಟಪ್ಪ ಕೆಲಸ ನಿನಗೆ, ಬೇಕಾದಷ್ಟು ಕಾರ್ಯಗಳ ಜವಾಬ್ದಾರಿ ಇದೆ. ಇಲ್ಲೇ ಕುಳಿತು ಬಿಟ್ಟಿದ್ದೀಯಲ್ಲ ವೆಂಕಟಾಚಲದಲ್ಲಿ ನನ್ನ ಸ್ತೋತ್ರವನ್ನು ಮಾಡ್ತಾ, ಈ ವಿಮಾನದಲ್ಲಿ ನಿನ್ನ ಮುಂದಿನ ಕಾರ್ಯಗಳನ್ನು ಮಾಡುವುದಕ್ಕೆ ಬೇಗ ಹೊರಡು ಅಂತ. ಆಗ ಬ್ರಹ್ಮದೇವರಂತಾರೆ, ನನ್ನ ಇಷ್ಟಾರ್ಥಗಳನ್ನು ನೀನು ಪೂರ್ಣ ಮಾಡಬೇಕು, ಅದಕ್ಕೋಸ್ಕರ ನಾನಿಲ್ಲಿ ಬಂದಿದ್ದೇನೆ. ಇದೇ ರೀತಿ ಸನಕಾದಿಗಳು ಯಾವ ಪ್ರಾರ್ಥನೆಯನ್ನು ಮಾಡ್ತಾರೋ ಅದೇ ಪ್ರಾರ್ಥನೆಯನ್ನು ಬ್ರಹ್ಮದೇವರು ಮಾಡ್ತಾರೆ. ಇದೇ ರೀತಿ ನೀನು ಮುಂದಿನ ಭಕ್ತರಿಗೆ ಅನುಗ್ರಹವನ್ನು ಮಾಡುವುದಕ್ಕೆ ನೀನು ಇಲ್ಲಿ ಸನ್ನಿಹಿತನಾಗಿರಬೇಕು. ಹೇಗಿರ್ತಾರೆ ಕಲಿಯುಗದ ಜನ ಮುಂದೆ, ಪಶುಪ್ರಾಯಃ ಮನುಷ್ಯಾಹಿ ನ ಜಾನಂತೆ ಆತ್ಮನೋಹಿತಂ ಪ್ರಾಯಶಃ ಪಾಪಿನಾಮೇವ ಯುಗೇ ಜನ್ಮ ಕಲೌಹರೇ. ಮುಂದೆ ಬರುವ ಕಲಿಯುಗದಲ್ಲಿ ಕೇವಲ ಪಾಪಿಗಳೇ ಜಾಸ್ತಿ, ಹಸಿವು ನೀರಡಿಕೆಯಿಂದ ಒದ್ದಾಡ್ತಾರೆ, ನರಕ ಸಾಧನೆಯನ್ನೇ ಮಾಡ್ತಾರೆ, ಪುಣ್ಯ ಸಂಪಾದನೆ ಮಾಡೋದಿಲ್ಲ, ಮೋಕ್ಷ ಸಾಧನೆಯಲ್ಲಿ ಆಸಕ್ತರಾಗೋದಿಲ್ಲ. ಅಂಥವರಿಗೆಲ್ಲ ಪಾಪಗಳನ್ನು ಪರಿಹರಿಸಿ ಮೋಕ್ಷ ಸಾಧನೆಯನ್ನು ಮಾಡುವ ಪ್ರವೃತ್ತಿಯನ್ನು ಅವರಲ್ಲಿ ಬೆಳೆಸುವುದಕ್ಕೆ, ಅವರ ಇಷ್ಟಾರ್ಥಗಳನ್ನು ಪೂರ್ಣ ಮಾಡಿ ಧರ್ಮದಲ್ಲಿ ಅವರಿಗೆ ಆಸಕ್ತಿ ಬರಬೇಕು, ಹಾಗೆ ಅವರನ್ನು ಧರ್ಮ ಮಾರ್ಗದಲ್ಲಿ ಕರೆದುಕೊಂಡು ಬರುವ ಆಕರ್ಷಣೆ ಮಾಡುವ ಕೃಷ್ಣ ನೀನೇ ಸ್ವಾಮಿ,
ಆದ್ದರಿಂದ ನೀನು ಇದೇ ರೀತಿ ಸಕಲ ಸಜ್ಜನರ ಮೇಲೆ ಅನುಗ್ರಹ ಮಾಡ್ತಾ ಈ ವೆಂಕಟಾಚಲದಲ್ಲಿ ಸನ್ನಿಹಿತನಾಗಿರಬೇಕು. ಅದನ್ನು ಪೂರ್ಣ ಕನ್ಫರ್ಮ್ ಮಾಡಿಕೊಂಡು ಆಮೇಲೆ ಹೋಗೋಣ ಅಂತ ನಾನು ನಿಂತಿದ್ದೇನೆ. ಸನಕಾದಿಗಳು ಪ್ರಾರ್ಥನೆ ಮಾಡಿದರು, ನೀನು ವರ ಕೊಟ್ಟಿ ನಿಜ, ಆದರೂ ನಾನು ಆ ಮಾತನ್ನು ನಿನ್ನಿಂದ ವರವಾಗಿ ಪಡೆದು ಹೋಗಬೇಕು ಅಂತ ಪರಮಾತ್ಮ ಅಂದ. ಎಷ್ಟು ದಯೆಯೋ ನಿನಗೆ ಜೀವರ ಮೇಲೆ, ಪರಮದಯಾಲೋ ಕ್ಷಮಾ ಸಮುದ್ರ ಭಕ್ತವತ್ಸಲ ಭಕ್ತಾಪರಾಧ ಸಹಿಷ್ಣೋ ಎಂಬುದಾಗಿ ರಾಯರು ವಾಯುದೇವರಿಗೂ ಹೇಳ್ತಾರಲ್ಲ, ಆ ವಾಯುದೇವರು ಪರಮ ಜಯಾಲುಗಳು ಎಂಬುದಾಗಿ ವಾಯುದೇವರು ಪರಮಾತ್ಮನಿಗಂತಾರೆ, ರಾಯರು ವಾಯುದೇವರಿಗೆ ಹೇಳ್ತಾರೆ ಪರಮದಯಾಲುಗಳು ಕ್ಷಮಾ ಸಮುದ್ರರು ಭಕ್ತವತ್ಸಲರು ಭಕ್ತಾಪರಾಧ ಸಹಿಷ್ಣುಗಳು ವಾಯುದೇವರು ಎಂಬುದಾಗಿ. ಆ ಮಾತನ್ನು ದೇವರೇ ಹೇಳ್ತಾನೆ ಬ್ರಹ್ಮದೇವರಿಗೆ, ನೀವು ಎಲ್ಲ ಜೀವರ ಮೇಲೆ ಬಹಳ ದಯೆ ಮಾಡ್ತೀರಿ, ಸರ್ವ ಜೀವ ದಯಾಲುತ್ವಂ ಅಹೋ ತವ ಚತುರ್ಮುಖ ಅನೇನ ಸುತರಾಂ ಪ್ರೀತಃ ತವ ದಾಸ್ಯ ಯಥೇಚ್ಛ. ನೀನು ಈ ಜೀವರ ಮೇಲೆ ಮಾಡುವ ದಯೆ, ವಾತ್ಸಲ್ಯ, ಪ್ರೀತಿ, ಅದರಿಂದಲೇ ನನಗೆ ಬಹಳ ಸಂತೋಷವಾಗಿದೆ, ಅದೇ ಒಂದು ದೊಡ್ಡ ಪೂಜೆ ನೀನು ನನಗೆ ಮಾಡೋದು ಅಂತ ಈ ಮಾತನ್ನು ನಾವು ಕಾಣ್ತೇವೆ. ಕಿಂ ತಸ್ಯ ಕಾಮುಕಜನೈಹಿ ಕೃತಯ ಪರಿಚರ್ಯಯ ಅಂತ. ಆರಾಧಿತೋಯೋ ಬ್ರಹ್ಮಾದ್ಯೈಹಿ ಭಕ್ತಿಜ್ಞಾನ ದಯಾದಿಭಿಃ ಕಿಂ ತಸ್ಯ ಕಾಮುಕಜನೈಹಿ ಕೃತಯ ಪರಿಚರ್ಯಯ. ನಾವೆಲ್ಲ ದೇವರ ಪೂಜೆಯನ್ನು ಮಾಡಿದರೆ ದೇವರಿಗೆ ಏನಾಗಬೇಕಾಗಿದೆ? ಮಾಡೋದು ಒಂದು ಪೂಜೆ, ಬೇಡೋದು ಸಾವಿರ, ನೂರೆಂಟು ಅಪೇಕ್ಷೆಗಳನ್ನು ಮನಸ್ಸಿನಲ್ಲಿಟ್ಟುಕೊಂಡು ದೇವರಿಗೆ ಪೂಜೆಯನ್ನು ಮಾಡ್ತೇವೆ. ಯಾವ ಯಾವ ಸ್ವಾರ್ಥವೂ ಇಲ್ಲದಂತೆ ಕೇವಲ ದಯಾ ಭಕ್ತಿ ಜ್ಞಾ. ಸಜ್ಜನರ ಮೇಲೆ ದಯೆ, ದೇವರಲ್ಲಿ ಭಕ್ತಿ, ವಿಷಯದಲ್ಲಿ ವೈರಾಗ್ಯ, ಆ ಭಗವಂತನ ಅನಂತ ಗುಣಗಳ ಜ್ಞಾನವನ್ನು ಮಾಡಿಕೊಂಡು ಅದರಿಂದ ಆದಂತಹ ಭಕ್ತಿಯುದ್ರೇಕದಿಂದ ಸ್ತೋತ್ರವನ್ನು ಮಾಡ್ತಾರೆ ನಿಷ್ಕಾಮವಾಗಿ. ಅಂತಹ ಪೂಜೆಯನ್ನು ಸ್ವೀಕಾರ ಮಾಡುವ ನಿನಗೆ ಉಳಿದ ಕಾಮುಕ ಜನರು ಮಾಡುವ ಪೂಜೆಯಿಂದ ಏನಾಗಬೇಕಾಗಿದೆ ಅಂತಾರೆ. ಆರಾಧಿತೋಯೋ ಬ್ರಹ್ಮಾದ್ಯೈಹಿ ಭಕ್ತಿಜ್ಞಾನ ದಯಾದಿಭಿಃ, ಆ ಮಾತನ್ನು ಇಲ್ಲಿ ಕಾಣ್ತಾ ಇದ್ದೀರಿ. ಸರ್ವಜೀವ ದಯಾಲುತ್ವಂ ಅಹೋತವ ಚತುರ್ಮುಖ ಅನೇನ ಸುತರಾಂ ಪ್ರೀತಃ, ಅದರಿಂದಲೇ ನಾನು ಪ್ರಸನ್ನನಾಗ್ತೇನೆ. ಅದೇ ದೊಡ್ಡದಾದಂತಹ ಅದೇ ಒಂದು ಪುಷ್ಪ ಅಂತ ಹೇಳಿದ್ದಾರೆ, ಅದೇ ಒಂದು ಪುಷ್ಪ. ಅಹಿಂಸಾ ಪ್ರಥಮಂ ಪುಷ್ಪಂ, ಪುಷ್ಪಂ ಇಂದ್ರಿಯ ನಿಗ್ರಹ, ಸರ್ವಭೂತ ದಯಾ ಪುಷ್ಪಂ. ಸರ್ವಭೂತರ ಮೇ ಭೂತಗಳ ಮೇಲೆ ದಯೆ ಮಾಡುವುದೇ ಒಂದು ದೇವರಿಗೆ ಸಮರ್ಪಣೆ ಮಾಡುವ ಪುಷ್ಪ. ಆ ಪುಷ್ಪವನ್ನು ಸಮರ್ಪಣೆ ಮಾಡಿ ದೇವರ ಪೂಜೆಯನ್ನು ಮಾಡುವಂತಹ ಮಹಾನುಭಾವರು ಬ್ರಹ್ಮದೇವರು. ಈ ರೀತಿ ಬ್ರಹ್ಮದೇವರಿಗೆ ವರ ಕೊಟ್ಟಿದ್ದಾನೆ. ನೀನೇನು ಚಿಂತೆ ಮಾಡಬೇಡ, ಗರುಡಶೇಷ ವಿಶ್ವಕ್ಸೇನಾದಿಗಳಿಂದ ಲಕ್ಷ್ಮೀದೇವಿಯಿಂದ ಸಹಿತನಾಗಿ ಬ್ರಹ್ಮದೇವರು ವಾಯುದೇವರು ನಿಮ್ಮಿಂದ ಸಹಿತನಾಗಿ ಗರುಡಶೇಷಾದಿ ದೇವತೆಗಳಿಂದ ಸಹಿತನಾಗಿ ಸಕಲ ದೇವತೆಗಳಿಂದ ಸಮೇತನಾಗಿ ನಾನಿಲ್ಲಿ ವಾಸ ಮಾಡ್ತೇನೆ. ಅವರೆಲ್ಲರೂ ಅವ್ಯಕ್ತವಾಗಿದ್ದು ಇಲ್ಲಿ ನನ್ನ ಸೇವೆಯನ್ನು ಮಾಡುತ್ತಾರೆ. ನಾನು ಎಲ್ಲರಿಗೂ ದರ್ಶನವನ್ನು ಕೊಟ್ಟು ಅನುಗ್ರಹವನ್ನು ಮಾಡುತ್ತೇನೆ. ಸ್ವಲ್ಪ ತಪಸ್ಸು ಮಾಡಿದರೂ ಸಿದ್ಧಿಯಾಗ್ತದೆ, ಸ್ವಲ್ಪ ಜಪ ಮಾಡಿದರೂ ಫಲ ಸಿಗತ್ತೆ, ಸ್ವಲ್ಪ ಯಜ್ಞಯಾಗಾದಿಗಳನ್ನು ಮಾಡಿದರೂ ಮಹಾಪುಣ್ಯವನ್ನು ಪಡೆಯಬಹುದು ಈ ವೆಂಕಟಾಚಲದಲ್ಲಿ. ಆ ರೀತಿ ವರವನ್ನು ಕೊಡ್ತೇನೆ. ತೇಷಾಂ ತಪಾಂಸಿ ಸಿದ್ಧ್ಯಂತು ಸುಲಭೇ ನಾಶು ವರ್ತ್ಮನ ತಥೈವ ಯಜ್ಞಕರ್ಮಾಣಿ ಯೋಗಾಶ್ಚಾಪಿ ಚ ಯೋಗಿನಾಂ. ಆದ್ದರಿಂದ ನೀನೇನು ಚಿಂತೆ ಮಾಡಬೇಡ, ಸಂತೋಷ ಆಯ್ತಲ್ವಾ, ಎಲ್ಲ ಜೀವರಿಗೂ ಸುಲಭವಾದ ಒಂದು ಅವಕಾಶವನ್ನು ಮಾಡಿಕೊಟ್ಟಿದ್ದೇನೆ. ಈ ಸ್ವಾಮಿ ಪುಷ್ಕರಣಿಯಲ್ಲಿ ಯಾರು ಸ್ನಾನ ಮಾಡ್ತಾರೆ ಅವರಿಗೆ ಉತ್ತಮವಾದಂತಹ ಸ್ಥಾನವನ್ನು ಕೊಡ್ತೇನೆ, ಪಾಪಗಳೆಲ್ಲವನ್ನು ಪರಿಹಾರ ಮಾಡ್ತೇನೆ. ವೈಕುಂಠದಿಂದಲೇ ಬಂದಂತಹ ತೀರ್ಥ ಇದು ಅಂತ ಭಾವಿಸಿ ಇಲ್ಲಿ ಸ್ನಾನವನ್ನು ಮಾಡಿದರೆ ಅತ್ರ ಸ್ನಾನೇನ ನಶ್ಯಂತಿ ಮಹಾಪಾತಕ ಕೋಟಯ, ಮಹಾಪಾತಕಗಳು ಉಪಪಾತಕಗಳೆಲ್ಲವನ್ನೂ ನಾಶ ಮಾಡುತ್ತೇನೆ ಎಂಬುದಾಗಿ ಬ್ರಹ್ಮದೇವರಿಗೆ ಆಶ್ವಾಸನೆಯನ್ನು ಕೊಡ್ತಾನೆ. ಕಣ್ಣಿಲ್ಲದವರು, ಕಾಲಿಲ್ಲದವರು ಎಲ್ಲರೂ ಬರಲಿ ಇಲ್ಲಿ. ಕಾಣಃ ಖಂಜಃ ಕೃಶಃ ಕುಬ್ಜಃ ಮೂಕಃ ಬಧಿರಃ ಅನಪತ್ಯಃ ದರಿದ್ರೋವ ಕುಷ್ಠೀವ ವ್ಯಾಧಿಪೀಡಿತ ಯಾವುದೇ ರೋಗಗಳಿರಲಿ, ಮಾನಸ ದೈಹಿಕ ಅಂಥವರು ಇಲ್ಲಿ ಬಂದರೆ ಅವರ ರೋಗಗಳನ್ನು ಪರಿಹಾರ ಮಾಡುತ್ತೇನೆ ಎಂಬುದಾಗಿ ಪರಮಾತ್ಮ ಹೇಳ್ತಾ ಇದ್ದಾನೆ. ಇಷ್ಟೆಲ್ಲ ಬ್ರಹ್ಮಾದಿ ದೇವತೆಗಳಿಗೆ ಆಶ್ವಾಸನ ಕೊಟ್ಟ. ಅನೇಕ ಜನರು ಕೇವಲ ಆಶ್ವಾಸನಗಳನ್ನು ಕೊಡ್ತಾರೆ, ಕಾರ್ಯ ಆಗೋದಿಲ್ಲ,
ಪರಮಾತ್ಮ ಬರೀ ಆಶ್ವಾಸನೆಯನ್ನು ಕೊಟ್ಟ, ಕಾರ್ಯವಾಗಲಿಲ್ಲ, ಅಥವಾ ಆಶ್ವಾಸನೆಯನ್ನು ಕೊಟ್ಟ ಬಹಳ ವಿಳಂಬವಾಗಿ ಕಾರ್ಯವನ್ನು ಮಾಡಿದ ಅಂತ ತಿಳಿಯಬೇಡಿ. ಕೂಡಲೇ ಸುದರ್ಶನನನ್ನು ಕರೆದಿದ್ದಾನೆ. ಸುದರ್ಶನ ಚಕ್ರ, ಆ ಚಕ್ರಾಭಿಮಾನಿ ದೇವತೆ ಸುದರ್ಶನ, ಸುದರ್ಶನನನ್ನು ಕರೆದು ಪರಮಾತ್ಮ ಆಜ್ಞೆ ಮಾಡುತ್ತಾನೆ. ಇಲ್ಲಿ ಸುತ್ತಮುತ್ತ ಇರುವಂತಹ ಸಜ್ಜನರಿಗೆ ಧರ್ಮವನ್ನು ಮಾಡುವುದಕ್ಕೆ, ಯಜ್ಞಯಾಗಾದಿಗಳನ್ನು ಮಾಡುವುದಕ್ಕೆ, ಪಾಠ ಪ್ರವಚನಗಳನ್ನು ಮಾಡುವುದಕ್ಕೆ ಅನೇಕ ರಾಕ್ಷಸರು ಪೀಡೆಯನ್ನು ಕೊಡ್ತಾ ಇದ್ದಾರಂತೆ. ಈ ಅಗಸ್ತ್ಯಾದಿ ಮಹರ್ಷಿಗಳೆಲ್ಲ ಇಷ್ಟೊತ್ತು ಭಿನ್ನವಿಸಿಕೊಂಡಿದ್ದಾರೆ. ಆ ಎಲ್ಲ ಅಸುರರನ್ನು ಸಂಹಾರ ಮಾಡಿ ಬಾ, ಸುತ್ತಲೂ ನಾಲ್ಕು ದಿಕ್ಕುಗಳಿಗೂ ಹೋಗಿ ಎಲ್ಲೆಲ್ಲಿ ಯಾವ ಯಾವ ಅಸುರರು ಏನೇನು ಉಪಟಳಗಳನ್ನು ಕೊಡ್ತಾರೆ ಅದನ್ನು ಗಮನಿಸು, ಆ ಎಲ್ಲ ದುರ್ಜನರನ್ನು ಸಂಹಾರ ಮಾಡು, ಸಜ್ಜನರಿಗೆ ರಕ್ಷಣೆಯನ್ನು ಕೊಟ್ಟು ನನಗೆ ಬಂದು ವಿಷಯವನ್ನು, ವೃತ್ತಾಂತವನ್ನು ತಿಳಿಸ್ಬೇಕು, ರಿಪೋರ್ಟ್ ಮಾಡಬೇಕು. ಸುದರ್ಶನ ಹೀಗೆ ಅದೃಶ್ಯನಾಗಿದ್ದಾನೆ, ದೃಶ್ಯನಾಗಿದ್ದಾನೆ. ಪರಮಾತ್ಮನ ಆಜ್ಞೆಯನ್ನು ಹೊತ್ತಂತಹ ಸುದರ್ಶನ ಆಚೆಗೆ ಹೋಗಿದ್ದಾನೆ ಅನ್ನುವುದರೊಳಗೆ ಈಚೆಗೆ ಬಂದ. ಹೇಳತ್ತೆ ಪುರಾಣ ವಚನ, ಕ್ಷಣೇನ ಸರ್ವಾನ್ ದುಷ್ಟೌಘಾನ್ ನಿಶೇಷಂ ಭಸ್ಮಸಾತ್ತದ. ಒಂದೇ ಕ್ಷಣದೊಳಗೆ ಹೇಳಿ ಕೇಳಿ ಸುದರ್ಶನ ಎಂತಹ ಸಾಮರ್ಥ್ಯ! ಸುದರ್ಶನ ಮಹಾಜ್ವಾಲ ಕೋಟಿ ಸೂರ್ಯ ಸಮಪ್ರ, ಮಹಾಜ್ವಾಲೆ, ಎಲ್ಲ ಜೀವರಾಶಿಗಳ ಸಂಹಾರ ಮಾಡುವಂತಹ ದೇವತೆ, ಯಮದೇವತೆಯಾದರೆ ಯಮದೇವರನ್ನೂ ಸಂಹಾರ ಮಾಡುವ ಸಾಮರ್ಥ್ಯ ಇದ್ದಂತಹ ದೇವತೆ ಸುದರ್ಶನ ಅಂತ ಶ್ರೀಮದ್ ಆಚಾರ್ಯರು ತೃತೀಯ ಸ್ಕಂದ ಭಾಗವತ ತಾತ್ಪರ್ಯದಲ್ಲಿ ತಿಳಿಸ್ತಾರೆ. ಅಂತಹ ಮಹಾದೇವತೆ ಸುದರ್ಶನ, ಕಾಮ ಸ್ಕಂದನ ಅವತಾರ, ಆ ಸುದರ್ಶನನಿಗೆ ಆಜ್ಞೆಯನ್ನು ಮಾಡಿದ್ದಾನೆ. ಕೂಡಲೇ ಸುದರ್ಶನ ಎಲ್ಲ ದಿಕ್ಕುಗಳಲ್ಲಿರುವಂತಹ ಅಸುರರನ್ನು, ರಾಕ್ಷಸರನ್ನು ಸಂಹಾರ ಮಾಡಿ, ಪರಮಾತ್ಮ ಎಲ್ಲರ ಸಂಹಾರ ಆಯಿತು, ಮುಂದೇನು ಮಾಡಬೇಕು ಅಂತೀಯ ಅಂತ ಬಂದು ಕೇಳಿದ್ದ. ಆ ಸುದರ್ಶನನ ಮಹಿಮೆ ಏನು ನೋಡಿ, ಪರಮಾತ್ಮನ ಕೈಯಲ್ಲಿರುವ ಸುದರ್ಶನದ ಮಹಿಮೆ ಹೀಗಾದರೆ ಭಗವಂತನ ಮಹಿಮೆ ಹೇಗೆ? ನಿಹತಾಹ ದುಷ್ಟ ದೈತ್ಯಸ್ತೆ ಪ್ರತಾಪಾಚಕ್ರಿಣಸ್ತವ, ನನ್ನ ಸಾಮರ್ಥ್ಯ ಅಲ್ಲ ಇದು, ನಿನ್ನ ಅನುಗ್ರಹದಿಂದ ಅವರೆಲ್ಲರನ್ನು ಸಂಹಾರ ಮಾಡಿ ಬಂದಿದ್ದೇನೆ, ನನ್ನ ಕರ್ತವ್ಯ ಮುಗಿಯಿತು ಅಂತ ಪರಮಾತ್ಮ ಅನುಗ್ರಹವನ್ನು ಮಾಡಿದ್ದಾನೆ ಸುದರ್ಶನನಿಗೆ. ಆಗ ಬ್ರಹ್ಮದೇವರಿಗಂದ, ಮತ್ತಿನ್ನೇನು ಮಾಡಬೇಕು ಹೇಳಪ್ಪ, ಇನ್ನೂ ಹೊರಡ್ತಾ ಇಲ್ಲ, ನೀನು ಇಲ್ಲೇ ಕುಳಿತಿದ್ದೀಯಾ. ಬ್ರಹ್ಮದೇವರಂದರು, ಯಾಕೋ ಸ್ವಲ್ಪ ಸಂಕೋಚ ಆಗ್ತಾ ಇದೆ ನಿನ್ನ ಮುಂದೆ ಹೇಳೋದಕ್ಕೆ. ಏನು ಸಂಕೋಚ ಹೇಳು, ನಿನಗೇನು ಸಂಕೋಚ? ಏನಿಲ್ಲ, ಪರಮಾನುಗ್ರಹವನ್ನು ಮಾಡಿದ್ದಿ, ರಾಮಾವತಾರವನ್ನು ಮಾಡುತ್ತೇನೆ ಅಂತ ಭರವಸೆಯನ್ನು ಕೊಟ್ಟು ದಶರಥನಿಗೆ, ಎಲ್ಲ ಅಸುರರ ಸಂಹಾರ ಮಾಡಿಸಿದಿ, ನಿನ್ನ ದರ್ಶನ ಆಯಿತು, ಪರಮಾನಂದ ಆಯಿತು, ನಾವು ಮನೆಗೆ ಹೋಗ್ತೇವೆ, ಕೃತಜ್ಞರಾಗ್ತೇವೆ ನಾವು, ನೀನು ನಿರಪೇಕ್ಷ, ನಿತ್ಯ ತೃಪ್ತ, ನಿನಗೇನು ಬೇಕಾಗಿಲ್ಲ ನಿಜ, ಆದರೆ ನಾವು ಅನುಗ್ರಹವನ್ನು ಪಡೆದವರು ಸೇವೆಯನ್ನು ಮಾಡದೇ ಇರಬಾರದು, ನಮ್ಮ ಕರ್ತವ್ಯವನ್ನು ನಾವು ಮಾಡಬೇಕು, ನಿನಗೆ ಉತ್ಸವವನ್ನು ಮಾಡಬೇಕು ಅಂತ ನನಗೆ ಅಪೇಕ್ಷೆ ಇದೆ. ಸರಿಯಾಗಿ ಬ್ರಹ್ಮೋತ್ಸವದ ಸಂದರ್ಭ ಇದು. ಶ್ರೀನಿವಾಸನ ಕಲ್ಯಾಣ ಇದು ವೈಶಾಖ ಮಾಸದಲ್ಲಿ, ವೈಶಾಖ ಶುದ್ಧ ದಶಮಿ ಶ್ರೀನಿವಾಸ ಕಲ್ಯಾಣ ಆದದ್ದು. ಶ್ರೀನಿವಾಸ ಕಲ್ಯಾಣವನ್ನು ಕೇಳುವ ಪದ್ಧತಿ ಈಗಿದೆ. ಭವಿಷ್ಯೋತ್ತರ ಪುರಾಣಾಂತರದ ಕಲ್ಯಾಣ ಮಹೋತ್ಸವದ ಘಟ್ಟವನ್ನು ಈ ಆಶ್ವಿನ ಮಾಸದಲ್ಲಿ ಕೇಳುವ ಪದ್ಧತಿ ಸಂಪ್ರದಾಯ ಉಂಟು. ನೀವೆಲ್ಲ ಅನೇಕ ವಿದ್ವಾಂಸರ ಮುಖದಿಂದ ಕೇಳ್ತಾನೇ ಇದ್ದೀರಿ. ಇದು ಈ ಆಶ್ವಿನ ಮಾಸ ನಿಜವಾಗಿ ಶ್ರೀನಿವಾಸನ ಕಲ್ಯಾಣೋತ್ಸವದ ಪ್ರಸಂಗ ಅಲ್ಲ, ಆದರೆ ಕೇಳುವ ಪದ್ಧತಿ ಸಂಪ್ರದಾಯ ಇದ್ದದ್ದು ಸತ್ಯ. ಈ ಪ್ರಸಂಗ ಇದು ಬ್ರಹ್ಮೋತ್ಸವದ ಪ್ರಸಂಗ. ಬ್ರಹ್ಮದೇವರು ಶ್ರೀನಿವಾಸ ದೇವರ ಉತ್ಸವವನ್ನು ಮಾಡಿದ್ದು ಈ ಆಶ್ವಿನ ಮಾಸದಲ್ಲಿ. ಹೀಗಾಗಿ ಆ ಬ್ರಹ್ಮೋತ್ಸವದ ಘಟ್ಟವನ್ನು ಈ ಸಂದರ್ಭದಲ್ಲಿ ಕೇಳುವುದು ಕೂಡ ಒಂದು ಭಗವತ್ ಪ್ರೀತಿಕರವಾದದ್ದು ಎಂಬ ಭಾವನೆಯಿಂದ ಅದು ಯೋಗಾಯೋಗ ಅನ್ನೋ ಹಾಗೆ ಈ ಪ್ರಸಂಗದಲ್ಲಿ ಬರ್ತಾ ಇದೆ. ಬ್ರಹ್ಮದೇವರು ಕೇಳ್ತಾರೆ ಉತ್ಸವವನ್ನು ಮಾಡಬೇಕು ಅಂತ. ಗಂಭೀರವಾಗಿ ಪರಮಾತ್ಮ ಹೇಳಿದ, ನಿನಗೆ ಸಂತೋಷವಾಗುತ್ತಾ ಮಾಡು, ಕ್ರಿಯತಾಮಿತಿ. ಹೇಳಿದ್ದೇ ತಡ, ಏನು ಬ್ರಹ್ಮದೇವರು, ಏನವರ ವೈಭವ! ಕೂಡಲೇ 14 ಲೋಕಗಳಲ್ಲಿರುವಂತಹ ಜನರಿಗೆಲ್ಲ ಆಮಂತ್ರಣ ಹೋಯಿತು. ಅದೇಗೆ ಹೋಯಿತು, ಹೇಗೆ ಕಮ್ಯುನಿಕೇಷನ್ ಆಯಿತು? ಎಲ್ಲಿ ಕಮ್ಯುನಿಕೇಷನ್? ಇವತ್ತಿನ ಯಾವ ಸಾಧನಗಳು ಬೇಕಾಗಿರಲಿಲ್ಲ. ಎಲ್ಲ ಮಹಾನುಭಾವರು, ಯೋಗ ಸಾಮರ್ಥ್ಯವನ್ನು ಪಡೆದವರು, ದಿವ್ಯವಾದಂತಹ ಶಕ್ತಿಯನ್ನು ಪಡೆದಂತಹ ದೇವತೆಗಳು, ಋಷಿಗಳು ಅಲ್ಲಿದ್ದವರು. ಈ ಮೊಬೈಲ್ಗಳು, ಈ ಇಂಟರ್ನೆಟ್ಗಳು, ಇಂತಹ ಕೋಟಿ ಕೋಟಿ ಸಾಧನಗಳಿಗಿಂತಲೂ ಮೀರಿದ ಶಕ್ತಿ ಸಾಮರ್ಥ್ಯಗಳನ್ನು ಪಡೆದ ಋಷಿಗಳು, ಮುನಿಗಳು, ದೇವತೆಗಳು ಇದ್ದಂತಹ ಆ ಸಂದರ್ಭದಲ್ಲಿ ಏನು ಕೊರತೆ? ಕೂಡಲೇ ಎಲ್ಲರಿಗೂ ವಿಷಯವನ್ನು ತಿಳಿಸಿದ್ದಾರೆ. ಆಹೂತಾಶ್ಚ ಸುರಾಸ್ತರವೇ ಸರ್ವಾಭ್ಯೋ ದಿಗ್ಭೇವಚ, ಎಲ್ಲ ದೇವತೆಗಳು ಬಂದಿದ್ದಾರೆ,
ಋಷಿಗಳು, ಯಕ್ಷರು, ಕಿನ್ನರರು, ಸಾಧ್ಯರು ಎಲ್ಲರನ್ನೂ ಕಳಿಸಿದ್ದಾರೆ. ಸಕಲ ವರ್ಣದವರು, ಸಕಲ ಲಿಂಗದವರು, ಸಕಲ ದೇಶದ ಸಜ್ಜನರನ್ನು ಕೂಡ ಕರೆಸಿದ್ದಾರೆ. ನೀವೆಲ್ಲ ವೆಂಕಟೇಶ ದೇವರ ಸಾಲಿನಲ್ಲಿ ನಿಂತಾಗ ಗೋವಿಂದ 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 ಅಂತ ಬದರುವುದು ಇತ್ತೀಚಿನ ಭಕ್ತರ ಜನರ ಒಂದು ವಿಶೇಷವಾದಂತಹ ಉತ್ಸಾಹಕ್ಕಾಗಿ ಬರುವ ಒಂದು ಧ್ವನಿ. ಯಾರೋ ಪ್ರಾರಂಭ ಮಾಡಿದ್ದು ಅಂತ ತಿಳಿಯಬೇಡಿ, ಅದು ಯುಗ ಯುಗಗಳಿಂದ ನಡೆದು ಬಂದ ಪದ್ಧತಿ. ವೆಂಕಟಾಚಲದಲ್ಲಿ ಗೋವಿಂದ ಗೋವಿಂದ ಅಂತ ನಾಮೋಚ್ಚಾರಣೆಯನ್ನು ಮಾಡ್ತಾ ಉತ್ಸವದಲ್ಲಿ ಭಾಗವಹಿಸೋದು ಅದು ಪೌರಾಣಿಕವಾದದ್ದು. ಹೇಳುತ್ತೆ ವರಾಹ ಪುರಾಣ, ಘುಷ್ಯಂತಹ ಸಂಘಷಶ್ಚ ಉಚ್ಚೈಹಿ ಗೋವಿಂದೇ ಇತಿ ಪುನಃ ಪುನಃ. ಗೋವಿಂದ 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 ಎಂಬುದಾಗಿ ಆ ಎಲ್ಲ ದೇವತೆಗಳು, ಯೋಗಿಗಳು, ಮುನಿಗಳೆಲ್ಲ ಅಲ್ಲಿ ನಾಮೋಚ್ಚಾರಣವನ್ನು ಮಾಡ್ತಾ ಬ್ರಹ್ಮೋತ್ಸವದಲ್ಲಿ ಪಾಲ್ಗೊಳ್ತಾ ಇದ್ದಾರೆ. ಏನಾನಂದ ಎಲ್ಲರಿಗೆ! ಬ್ರಹ್ಮದೇವರೇ, ಧನ್ಯ ಧನ್ಯರಾದೆವು ನಾವು, ಎಷ್ಟು ಕಷ್ಟಪಡ್ತೀವಿ. ಏನು ಪ್ರಾಣಾಯಾಮ, ಏನು ಚಳಿ, ಏನು ಸ್ನಾನ, ಏನು ಬಿಸಿಲು, ಏನು ಗಾಳಿ, ನಾನಾ ರೀತಿಯ ತಪಸ್ಸುಗಳನ್ನು ಮಾಡಿ ಒದ್ದಾಡೋದು ಒಂದೇ ಕಾರಣಕ್ಕಾಗಿ, ಪರಮಾತ್ಮನ ದರ್ಶನ ಆಗಬೇಕು ಅಂತ. ಅಂತಹ ಭಗವಂತನ ಪ್ರತ್ಯಕ್ಷ ದರ್ಶನ, ಪ್ರತ್ಯಕ್ಷ ಬ್ರಹ್ಮೋತ್ಸವ, ಪ್ರತಿಮೆಗಳ ಉತ್ಸವ ಅಲ್ಲ, ಸಾಕ್ಷಾತ್ ಶ್ರೀಭೂ ಸಮೇತನಾದಂತಹ ಶ್ರೀನಿವಾಸನನ್ನು ಸಾಕ್ಷಾತ್ ಗರುಡ, ಸಾಕ್ಷಾತ್ ಶೇಷದೇವರು, ಬಂಗಾರದ್ದು, ಕಲ್ಲಿಂದು, ಕಬ್ಬಣದ್ದು, ಕಟಗಿದು ಮಾಡಿಸಿದ್ದು ಅಲ್ಲ, ಸಾಕ್ಷಾತ್ ಗರುಡದೇವರೇ ಹೊತ್ತು ಗರುಡ ವಾಹನ, ಶೇಷದೇವರೇ ಪರಮಾತ್ಮನನ್ನ ಹೊತ್ತು ಶೇಷ ವಾಹನ. ಈ ರೀತಿ ಈ ವಾಹನೋತ್ಸವಗಳನ್ನು ನೋಡುವ ಭಾಗ್ಯ ನಮಗೆ ಕೊಟ್ಟಿದ್ದೀರಲ್ಲ, ನಾವು ಧನ್ಯರಾದವು ಅಂತಾರೆ. ಯೋಗಿನಾಮಪ್ಯದೃಶ್ಯೋಸೌ ದಯಯಾ ಸರ್ವಜಂತುಷು ಸರ್ವಪ್ರತ್ಯಕ್ಷತಾಮ್ಯಾತಃ ಶ್ರೀನಿವಾಸ ಪರಾತ್ಪರಃ ತದವ್ಯಕ್ತಮಾಹಹಿ. ಅವ್ಯಕ್ತ ಸ್ವರೂಪನಾದವನು ಪರಮಾತ್ಮ ಕೇವಲ ದಯೆಯಿಂದ ವ್ಯಕ್ತನಾಗ್ತಾನೆ, ಭಕ್ತರ ಮೇಲಿನ ಕೃಪೆಯಿಂದ ವ್ಯಕ್ತನಾಗ್ತಾನೆ. ಅಂತಹ ಭಗವಂತನ ದರ್ಶನವನ್ನು ನಮಗೆ ಮಾಡಿಸಿದ್ದೀರಿ, ನಾವು ಧನ್ಯರಾಗಿದ್ದೇವೆ ಅಂತ ಅವರೆಲ್ಲರೂ ಕೂಡ ಹೇಳ್ತಾ ಇದ್ದಾರೆ. ಅಲ್ಲಿ ಬ್ರಹ್ಮೋತ್ಸವಕ್ಕಾಗಿ ಇನ್ನೂ ಜನಗಳು ಬರ್ತಾ ಇದ್ದಾರೆ. ಮುಂದೆ ಬರುವ ಜನರಿಗೆ ಅನುಕೂಲತೆಗಳಿಗೆ ಬ್ರಹ್ಮದೇವರು ವ್ಯವಸ್ಥೆ ಮಾಡ್ತಾ ಇದ್ದಾರೆ. ಅದಕ್ಕೆ ಇದು ಬ್ರಹ್ಮೋತ್ಸವ ಅಂತ ಹೆಸರು. ಬ್ರಹ್ಮದೇವರು ಮಾಡಿದ ಉತ್ಸವ ಇದು ಬ್ರಹ್ಮೋತ್ಸವ. ಪರಬ್ರಹ್ಮನಾದ ಪರಮಾತ್ಮನಿಗಾಗಿ ಮಾಡುವ ಉತ್ಸವ ಬ್ರಹ್ಮೋತ್ಸವ. ಬ್ರಹ್ಮದೇವರು ಮಾಡಿದ ಉತ್ಸವ ಇದು ಬ್ರಹ್ಮೋತ್ಸವ. ಎಲ್ಲ ಬ್ರಹ್ಮರು, ಜೀವರು ಇಲ್ಲಿ ಪಾಲ್ಗೊಳ್ಬೇಕು ಅನ್ನುವುದಕ್ಕಾಗಿ ಮಾಡಿದ ಉತ್ಸವ ಇದು ಬ್ರಹ್ಮೋತ್ಸವ. ಬ್ರಹ್ಮಾಣಿ ಜೀವಾಸ್ಸರವೇಪಿ ಅಂತ ಪ್ರಮಾಣ ಇದೆ. ಎಲ್ಲರೂ ಕೂಡ ಅವರವರ ಯೋಗ್ಯತಾನುಸಾರವಾಗಿ ಪರಿಪೂರ್ಣತೆಯನ್ನು ಮೋಕ್ಷದಲ್ಲಿ ಹೊಂದಲು ಯೋಗ್ಯರಾದವರು. ಈ ಅರ್ಥದಲ್ಲಿ ಆ ಪರಬ್ರಹ್ಮನ ಅಧೀನರಾದದ್ದರಿಂದ ಜೀವರಿಗೂ ಬ್ರಹ್ಮ ಅಂತಾರೆ. ಮುಖ್ಯವಾಗಿ ಬ್ರಹ್ಮಶಬ್ದವಾಚ್ಯನಾದ ಗುಣಪರಿಪೂರ್ಣನಾದಂತಹ ಪರಮಾತ್ಮನಿಗೆ ಮಾಡುವ ಉತ್ಸವ, ಆ ನಂತರದಲ್ಲಿ ಅಪರಬ್ರಹ್ಮರಾದಂತಹ ಚತುರ್ಮುಖ ಬ್ರಹ್ಮದೇವರು ಮಾಡುವ ಉತ್ಸವ, ಬ್ರಹ್ಮರಾದ ಇನ್ನುಳಿದ ಜೀವರಾಶಿಗಳು ನೋಡಿ ಧನ್ಯರಾಗಬೇಕಾದ ಉತ್ಸವ ಅಂತಹ ಬ್ರಹ್ಮೋತ್ಸವ. ಈ ಬ್ರಹ್ಮೋತ್ಸವಕ್ಕೆ ಬಂದಂತಹ ಜನಗಳಿಗೆ ಚೆನ್ನಾಗಿ ಭೋಜನದ ವ್ಯವಸ್ಥೆ ಆಗಬೇಕು ಮೊದಲನೇದ್ದು, ಉಳಿದದ್ದೆಲ್ಲ ನಂತರ. ವಿಶ್ವಕರ್ಮನನ್ನು ಕರೆದಿದ್ದಾರೆ, ಭೋಜನ ಶಾಲೆಗಳನ್ನು ಕಟ್ಟು ಅಂತ ಹೇಳಿದ್ದಾರೆ. ಅನ್ನಶಾಲಾಶ್ಚ ವಿವಿಧಾಹ, ನೀರುಗಳನ್ನು ಕುಡಿಯೋದಕ್ಕೆ ಅಲ್ಲಲ್ಲಲ್ಲಿ ಭಜನೆ ಮಾಡ್ತಾರೆ, ಬೇಕಾದಷ್ಟು ಭಜನೆಗಳನ್ನು ಮಾಡ್ತಾರೆ, ವೇದಮಂತ್ರಗಳ ಪಠನ ಮಾಡ್ತಾರೆ, ಗೋವಿಂದ ಗೋವಿಂದ ನಾಮ ಉಚ್ಚಾರಣೆ ಮಾಡ್ತಾರೆ. ಗಂಟಲು ಒಣಗ್ತದೆ, ನೀರು ಕುಡಿಯೋದಕ್ಕೆ ಅಲ್ಲಲ್ಲಿ ಅರವಟ್ಟಿಗೆಗಳಿರಬೇಕು. ಪ್ರಪಾಶ್ಚ ಬಹುಧಾ ತದ ಉಪಕಾರಿಯಾಶ್ಚ ಬಹುಧಾಹ ಕಾರಿತಾಸ್ ತತ್ರ ತತ್ರ ವೈ. ಇನ್ನು ಬೇಕಾದಂತಹ ಅನುಕೂಲತೆಗಳಿಗಿರುವ ಎಲ್ಲ ವ್ಯವಸ್ಥೆಗಳನ್ನು ಮಾಡಿಸಿದ್ದಾರೆ. ದೊಡ್ಡದು ಅದೇನು, ಬರೀ ಬೆಟ್ಟ, ಅದು ಕೇವಲ ಕಾಡು, ಅರಣ್ಯ. ಸುತ್ತಲೂ ನಗರಗಳ ನಿರ್ಮಾಣ ಮಾಡಿದ್ದಾರೆ ಪರ್ವತದ ಸುತ್ತಲೂ ಕೆಳಭಾಗದಲ್ಲಿ. ನಗರಾಣಿ ಚಕಾರ ವಿಶ್ವಕರ್ಮ, ಕೆಲವೇ ಹೊತ್ತಿನಲ್ಲಿ ಬ್ರಹ್ಮದೇವರ ಆಜ್ಞೆಯಂತೆ ಅನ್ನಶಾಲೆಗಳಾಯಿತು, ಅರವಟ್ಟಿಕೆಗಳಾಯಿತು, ಪಟ್ಟಣಗಳಾಯಿತು, ಬೇಕಾದಷ್ಟು ಮಾರುಕಟ್ಟೆಗಳನ್ನು ಮಾಡಿದ್ದಾರೆ ಅಲ್ಲಲ್ಲಲ್ಲಿ. ಬೇಕಾದಷ್ಟು ಮುತ್ತು ರತ್ನಗಳ ರಾಶಿಗಳೇ ಅಲ್ಲಿ ಕಾಣ್ತಾ ಇವೆ. ಯಾರಿಗೆ ಏನು ಬೇಕೋ ಆ ಪದಾರ್ಥಗಳು ಸಿಗಬೇಕು. ಎಲ್ಲರೂ ಧರ್ಮನಿರತರು, ಎಲ್ಲರೂ ಶ್ರೀಮಂತರು, ಎಲ್ಲರೂ ದಾನಶೂರರು. ಮನೆಗಳನ್ನು ಪಟ್ಟಣಗಳಾಯಿತು, ಪಟ್ಟಣಗಳಲ್ಲಿ ಮನೆಗಳನ್ನು ಕಟ್ಟಿಸಿಕೊಟ್ರು. ಆ ಮನೆಗಳಲ್ಲಿ ಬೇಕಾದಷ್ಟು ಶ್ರೀಮಂತರಾದಂತಹ ಸಜ್ಜನರು ವಾಸ ಮಾಡೋದಕ್ಕೆ ಅನುಕೂಲ ಮಾಡಿಕೊಟ್ಟಾಯಿತು. ಅವರೆಲ್ಲ ಬಾಗಿಲು ತೆರೆದು ಕಾಯ್ತಾ ಇದ್ದಾರೆ, ಬನ್ನಿ, ಯಾರು ಬರ್ತೀರೋ ಬನ್ನಿ ಬ್ರಹ್ಮೋತ್ಸವಕ್ಕೆ, ಅತಿಥಿ ಸತ್ಕಾರ ಮಾಡುವುದಕ್ಕೆ ನಾವು ಸಿದ್ಧ ಅಂತ ಅಲ್ಲಲ್ಲಲ್ಲಿ ಅತಿಥಿ ಸತ್ಕಾರ ಮಾಡುವ ಉದಾರ ಹೃದಯದ ಶ್ರೀಮಂತ ಸಜ್ಜನರನ್ನು ವ್ಯವಸ್ಥೆ ಮಾಡಿದ್ದಾರೆ ಬ್ರಹ್ಮದೇವರು. ಸೇವಾರ್ಥಮಾಗತಾನಂತು
ಅವರೆಲ್ಲ ಬಂದವರಿಗೆ ವಸ್ತ್ರಗಳನ್ನು ಕೊಡ್ತಾ ಇದ್ದಾರೆ, ಮನೆಗಳನ್ನು ಕೊಡ್ತಾ ಇದ್ದಾರೆ, ಅನ್ನದಾನ ಮಾಡ್ತಾ ಇದ್ದಾರೆ. ಯಾರು ಏನು ಬೇಕು ಅಂತಾರೋ ಅದನ್ನು ಕೊಡೋದಕ್ಕೆ ಸಿದ್ಧರಾದಂತಹ ದಾನಿಗಳನ್ನು ವ್ಯವಸ್ಥೆ ಮಾಡಿದ್ದಾರೆ ಬ್ರಹ್ಮದೇವರು. ಈ ರೀತಿ ಆ ಬ್ರಹ್ಮೋತ್ಸವದ ಸಿದ್ಧತೆ ನಡೀತಾ ಇದೆ. ಅದ್ಭುತವಾದಂತಹ ಮಂಟಪದ ನಿರ್ಮಾಣವಾಗಿದೆ. ಹೊಸ ಸ್ವರ್ಗವನ್ನೇ ನಿರ್ಮಾಣ ಮಾಡಿದ್ದಾರೆ ಬ್ರಹ್ಮದೇವರು. ಕೆಲವೇ ಕಾಲದಲ್ಲಿ ಬ್ರಹ್ಮದೇವರಿಗೆ ಬ್ರಹ್ಮದೇವರು ಪರಮಾತ್ಮನಿಗೆ ನೈವೇದ್ಯವನ್ನು ಸಮರ್ಪಣೆ ಮಾಡುತ್ತಾರೆ. ಘೃತ, ಸೂಪ, ಗುಡಾನ್ನ, ಪಾಯಸ, ಮುದ್ಗಾನ್ನ, ಹುಗ್ಗಿ ನೈವೇದ್ಯ, ಬೆಲ್ಲದ ಅನ್ನ, ನಾನಾ ವಿಧವಾದ ಅನ್ನಗಳು, ಮೆಣಸು ಅನ್ನ, ತಿಲಾನ್ನ, ಗೋಧೂಮ ಅನ್ನ, ಗೋಧಿ ಅನ್ನ, ಮಾಷಾನ್ನ, ಉದ್ದು ಮಿಶ್ರಿತವಾದಂತಹ ಅನ್ನ, ಪಾಯಸ, ವಿವಿಧ ರೀತಿಯ ನೈವೇದ್ಯಗಳು, ವಿಚಿತ್ರವಾದಂತಹ ಹೂವುಗಳಿಂದ ಪರಮಾತ್ಮನಿಗೆ ಅಲಂಕಾರ ಮಾಡ್ತಾ ಇದ್ದಾರೆ. ನೈವೇದ್ಯಗಳ ಸಮರ್ಪಣೆ, ವಾಹನಗಳು, ಅಶ್ವವಾಹನ, ಗಜವಾಹನ, ಶೇಷವಾಹನ, ಗರುಡವಾಹನ. ಅಶ್ವವಾಹನಕ್ಕೆ ಯಾವ ಅಶ್ವ ಬಳಸಿದ್ದು? ಉಚ್ಚೈಶ್ರವಸ್ ಕುದುರೆಯೇ ಕೆಳಗಿಳಿದು ಬಂದಿದೆ. ಅದನ್ನು ನೋಡಿದರೆ ಬಲಿ ಚಕ್ರವರ್ತಿ ತೆಗೆದುಕೊಂಡಿದ್ದ, ಅದನ್ನು ಅಸುರರ ಪಾಲಿಗೆ ಹೋಗಿತ್ತು ಸಮುದ್ರ ಮಥನ ಕಾಲದಲ್ಲಿ. ಉಚ್ಚೈಶ್ರವಸ್ ಬಲೇ ಅಂದರು ಬ್ರಹ್ಮದೇವರು. ಹೆಚ್ಚು ಮಾತನೇ ಆಡಲಿಲ್ಲ, ಸಮರ್ಪಣೆ ಮಾಡಿದ್ದಾನೆ. ಅವನೂ ಪರಮ ಭಗವದ್ಭಕ್ತ. ಉಚ್ಚೈಶ್ರವಸ್ ಎಂಬಂತಹ ಕುದುರೆ ಬಂದಿದೆ. ಆ ಕುದುರೆಯ ಮೇಲೇನೆ ಪರಮಾತ್ಮನಿಗೆ ಒಂದು ದಿನ ವಾಹನ. ಐರಾವತ ಸಾಕ್ಷಾತ್ ಇಂದ್ರದೇವರ ವಾಹನ. ಇಂದ್ರದೇವರಲ್ಲಿ ಇದ್ದು ಪರಮಾತ್ಮನೇ ನಿಜವಾಗಿ ಇಂದ್ರಶಬ್ದ ವಾಚ್ಯನಾಗಿ ಮೂರು ಲೋಕಗಳನ್ನು ಆಳುವ ವ್ಯಕ್ತಿ ಇಂದ್ರದೇವರು. ಅವನ ದಾಸಾನುದಾಸರು ಅಂತ ತೋರಿಸುವುದಕ್ಕೆ ತಮ್ಮ ವಾಹನವನ್ನು ಸಮರ್ಪಣೆ ಮಾಡಿದ್ದಾರೆ ಇಂದ್ರದೇವರು. ಐರಾವತದ ಮೇಲೆ ವಾಹನೋತ್ಸವ ಆಗಿದೆ. ಸ್ವತಃ ಶೇಷದೇವರು ಇಡೀ ಸಮಗ್ರವಾದಂತಹ ಈ 14 ಲೋಕಗಳನ್ನು ಧಾರಣ ಮಾಡೋ ಶಕ್ತಿಯನ್ನು ಕೊಟ್ಟವನೇ ನೀನು ಸ್ವಾಮಿ. ನೀನೇ ನನ್ನೊಳಗೆ ನಿಂತು ಧಾರಣ ಮಾಡ್ತೀಯ. ಅಂತಹ ನಿನಗೆ ನಾವೇನು ಧಾರಣೆ ಮಾಡೋದು? ನನ್ನೊಳಗೆ ನಿಂತು ನಿನ್ನ ಧಾರಣವನ್ನು ನೀನೇ ಮಾಡಿಕೋ. ನೀನೇ ಅನಂತ, ದೇಶತಃ ಕಾಲತಃ ಗುಣತಃ ಅನಂತನಾದ ನೀನು ನನ್ನೊಳಗೆ ನಿಂತು ನೀನೇ ನಿನ್ನ ವಾಹನನಾಗಿ ಉತ್ಸವವನ್ನು ಮಾಡಿಕೋ ಅನ್ನುವ ರೀತಿಯಲ್ಲಿ ಶೇಷದೇವರು ಒಂದು ದಿನ ವಾಹನ. ಗರುಡಂಚ ತ್ರೈಮಯಂ, ಗರುಡ ವಾಹನ. ಯಾರು ಗರುಡ? ತ್ರೈಮಯ, ಮೂರು ವೇದಗಳಿಗೆ ಅಭಿಮಾನಿ ದೇವತೆಯಾದಂತಹ ಗರುಡ. ಆ ಗರುಡ ವಾಹನನಾಗಿ ಪರಮಾತ್ಮ ಬರ್ತಾನೆ. ಇದು ಸಕಲ ವೇದಗಳಿಂದ ಪ್ರತಿಪಾದ್ಯನಾಗಿದ್ದಾನೆ ಭಗವಂತ ಅನ್ನುವುದರ ಸಂಕೇತ. ಸಕಲ ವೇದಾದಿಶಾಸ್ತ್ರಗಳಿಂದ ಪ್ರತಿಪಾದ್ಯವಾದಂತಹ ಅನಂತ ಗುಣಗಳಿಂದ ಪರಿಪೂರ್ಣನಾಗಿದ್ದಾನೆ ಪರಮಾತ್ಮ. ಸಕಲ ಜಗದಾಧಾರನಾಗಿದ್ದಾನೆ. ಶೇಷದೇವರು ಅಂದರೆ ಎಲ್ಲ ಪೌರುಷೇಯ ಗ್ರಂಥಗಳು, ಗರುಡದೇವರು ಅಂದರೆ ಎಲ್ಲ ಅಪೌರುಷೇಯ ಗ್ರಂಥಗಳು. ಪೌರುಷೇಯ ಅಪೌರುಷೇಯವಾದ ಸಕಲ ಶಾಸ್ತ್ರಗಳಿಂದ ಪ್ರತಿಪಾದ್ಯನಾದವನು ಪರಮಾತ್ಮ ಅಂತನ್ನುವ ಒಂದು ಸೂಚನೆ ಆ ಶೇಷವಾಹನ ಗರುಡ ವಾಹನಗಳಲ್ಲಿ ಉಂಟು ಅನ್ನುವುದನ್ನು ಪುರಾಣ ವರ್ಣನೆ ಮಾಡ್ತಾ ಇದೆ. ಈ ರೀತಿ ಪರಮಾತ್ಮ ಅಲ್ಲಿ ವಾಹನೋತ್ಸವದಲ್ಲಿ ಬರ್ತಾನೆ. ನಾನಾ ವಿಧವಾದ ಸ್ತೋತ್ರಗಳು, ವೇದಗಳಿಂದ ಸ್ತೋತ್ರವನ್ನು ಮಾಡ್ತಾ ಇದ್ದಾರೆ. ನಿತ್ಯವೃದ್ಧನಾದ ಪರಮಾತ್ಮನಿಗೆ ಇವುಗಳಿಂದ ಹೊಸದಾದ ಉತ್ಸವ ವೃದ್ಧಿ ಇಲ್ಲ. ಆದರೆ ನಿತ್ಯ ಪ್ರವೃದ್ಧಸ್ಯ ಜತಸ್ಯ ವೃದ್ಧಿ ಅಪೇಕ್ಷ ಲೋಕಸ್ಯ ಹಿ ಮಂದ ದೃಷ್ಟಿಂ ಅಂತ ಶ್ರೀಮದಾಚಾರ್ಯರು ಹೇಳಿದಂತೆ ಪುರಾಣ ಹೇಳ್ತದೆ. ವವೃಧೇ ಲೋಕವೃದ್ಧ್ಯರ್ಥಂ, ಜಗತ್ತಿಗೆ ವೃದ್ಧಿಯಾಗಲಿ, ಜಗತ್ತಿಗೆ ಉತ್ಸವವಾಗಲಿ, ಜಗತ್ತು ಸಂತೋಷವನ್ನು ಪಡಲಿ, ಧನ್ಯವಾಗಲಿ ಅನ್ನುವುದಕ್ಕೆ ದೇವರು ಉತ್ಸವವನ್ನು ಮಾಡಿಕೊಳ್ತಾ ಇದ್ದಾನೆ. ಶ್ರೀನಿವಾಸನ ಉತ್ಸವದ ದಿನವೇ ಪರಮ ಪವಿತ್ರವಾದ ದಿನ. ಅದೇ ದೊಡ್ಡ ಮುಹೂರ್ತ, ಅದೇ ದೊಡ್ಡ ಪುಣ್ಯಕಾಲ. ಇಂತಹ ಪರ್ವಕಾಲ ಮತ್ತೆ ನಮಗೆ ಸಿಗೋದಿಲ್ಲ ಅಂತ ಸಜ್ಜನರೆಲ್ಲ ಅನ್ನದಾನ, ಸ್ವರ್ಣದಾನ, ವಸ್ತ್ರದಾನ, ಗ್ರಹದಾನ ಯಥೇಚ್ಛವಾಗಿ ಮಾಡ್ತಾ ಇದ್ದಾರೆ ಆ ಬ್ರಹ್ಮೋತ್ಸವದ ಕಾಲದಲ್ಲಿ. ಈ ಬ್ರಹ್ಮೋತ್ಸವದ ಕಾಲದಲ್ಲಿ ಮಾಡಿದ ಎಲ್ಲ ದಾನಗಳು ಕೂಡ ಮಹಾಫಲಪ್ರದ ಅಂತ ತಿಳಿದು ಅವರವರು ಎಷ್ಟೋ ಜನ ಗ್ರಹದಾನವನ್ನು ಮಾಡ್ತಾ ಇದ್ದಾರೆ. ಇಲ್ಲಿಯೇ ವಾಸ ಮಾಡ್ತೇವೆ, ಇನ್ನು ಮೇಲೆ ತಿರುಪತಿಯಲ್ಲಿ ಅಂತೂ ಎಷ್ಟೋ ಜನ ಸಂಕಲ್ಪ ಮಾಡಿದರೆ ಅವರಿಗೆ ಮನೆ ಕಟ್ಟಿಸಿಕೊಟ್ಟಿದ್ದಾರೆ ಎಷ್ಟೋ ಜನ ಅಲ್ಲಿರುವಂತಹ ರಾಜರು, ಮಹಾರಾಜರು, ಶ್ರೀಮಂತರು. ಹೀಗೆ ಬ್ರಹ್ಮೋತ್ಸವ ನಡೀತಾ ಇದೆ. ಬ್ರಹ್ಮರಥೋತ್ಸವ, ಅದ್ಭುತವಾದಂತಹ ರಥ ಧ್ವಜದಿಂದ ಶೋಭಿಸ್ತಾ ಇದೆ. ಶ್ರೇಷ್ಠವಾದ ಆ ಸುವರ್ಣಮಯವಾದ ರಥದಲ್ಲಿ ಶ್ರೀಭೂ ಸಮೇತನಾಗಿ ಸಾಕ್ಷಾತ್ ಶ್ರೀನಿವಾಸ ಕುಳಿತಿದ್ದಾನೆ. ಆ ರಥೋತ್ಸವವನ್ನು ಮಾಡಿಸ್ತಾ ಇದ್ದಾರೆ ಬ್ರಹ್ಮದೇವರು. ಹೀಗೆ ಬ್ರಹ್ಮೋತ್ಸವವನ್ನು ಬ್ರಹ್ಮದೇವರು ಆಚರಣೆ ಮಾಡಿದಾಗ ಪರಮಾತ್ಮ ಸಂತುಷ್ಟನಾಗಿ, ಬ್ರಹ್ಮನ್ ಪ್ರೀತೋಸ್ಮಿ ನಿತರಾಂ ತ್ವದ್ಭಕ್ತ್ಯಾ ಚೋತ್ಸವೇನ ಚ, ನೀನು ಮಾಡಿದಂತಹ ಭಕ್ತಿಯಿಂದ ನನಗೆ ಬಹಳ ಸಂತೋಷವಾಗಿದೆ. ಇನ್ನು ಮೇಲೆ ಈ ಉತ್ಸವ ಪ್ರತಿ ವರ್ಷ ನಡೆಯಬೇಕು. ಇದೊಂದು ಸಲ ಉತ್ಸವ ಮಾಡಿ ಮತ್ತೆ ಹೋಗ್ಬಿಡಬೇಡ. ಇದೇ ರೀತಿ ಪ್ರತಿ ವರ್ಷ ಉತ್ಸವ ನಡೆಯಬೇಕು. ಬ್ರಹ್ಮದೇವರು ಸಂಪ್ರದಾಯ ಹಾಕಿದ್ದಾರೆ. ಈ ಉತ್ಸವವನ್ನು ಮುಂದೆ ಭಕ್ತರು ಅನುಷ್ಠಾನ ಮಾಡಿದರೆ ಅವರಿಗೆ ಎಲ್ಲ ವಿಧವಾದ ಫಲವನ್ನು ನಾನು ಕೊಡ್ತೇನೆ ಅಂತ ಪರಮಾತ್ಮ ಹೇಳ್ತಾನೆ.
ವರ್ಷೆ ವರ್ಷೇತು ಮಾಸೇಸ್ಮಿನ್, ಇದೇ ಆಶ್ವಿನ ಮಾಸದಲ್ಲಿ ಯಾರು ಈ ರೀತಿ ಪರಮಾತ್ಮನಿಗೆ ಬ್ರಹ್ಮೋತ್ಸವವನ್ನು ಮಾಡುತ್ತಾರೋ ಅವರು ಬ್ರಹ್ಮಲೋಕವನ್ನು ಹೊಂದುತ್ತಾರೆ ಎಂಬುದಾಗಿ ಭಗವಂತ ವರ ಕೊಟ್ಟಿದ್ದಾರೆ. ಮಾಡುವವರು ಮಹಾರಾಯರು ಯಾರೋ ಇರ್ತಾರೆ, ಆ ಬ್ರಹ್ಮೋತ್ಸವದ ದರ್ಶನಕ್ಕೆ ಅಂತ ಮನೆಯಿಂದ ಹೊರಟ್ರೆ ಸಾಕು, ಎಷ್ಟು ದೂರ, ಒಂದು ಪದ ಇಟ್ಟರೆ ಸಾಕು, ನನ್ನ ಪದವನ್ನೇ ಕೊಡ್ತೇನೆ ಅಂತಾನೆ ದೇವರು. ಪದ ಅಂದರೆ ಹೆಜ್ಜೆ, ಪದ ಅಂದರೆ ಸ್ಥಾನ. ಒಂದು ಪದ ಇಟ್ಟರೆ ಸಾಕು, ನನ್ನ ಪದವನ್ನೇ ಕೊಡ್ತೇನೆ ಅಂತಾನೆ. ಕ್ರಮತೆ ಪದಮೇಕಂತೂ ಗಂತುಂ ಶೇಷಗಿರಿಂ ಪ್ರತಿ ಪದಸ್ಯೈಕಸ್ಯ ತಸ್ಯೈವ ಫಲಂ ಭವತಿ ಮತ್ ಪದಂ. ಶೇಷಗಿರಿಗೆ ಹೋಗುವುದಕ್ಕೋಸ್ಕರ, ವೆಂಕಟಾಚಲಕ್ಕೆ ಹೋಗುವುದಕ್ಕೋಸ್ಕರ ಒಂದೊಂದು ಹೆಜ್ಜೆ ಇಟ್ಟರೆ ನನ್ನ ಸ್ಥಾನವನ್ನೇ ಅವನಿಗೆ ಕರುಣಿಸ್ತೇನೆ ಅಂತ ತಾತ್ಪರ್ಯ. ಆ ರೀತಿಯ ಯಾತ್ರೆಯನ್ನು ಮಾಡಿದರೆ ಆ ಯಾತ್ರೆಯಿಂದ ಬಂದಂತಹ ಪುಣ್ಯದಿಂದ ಮನಸ್ಸು ಶುದ್ಧವಾಗಿ ಆ ಶುದ್ಧಾಂತಃಕರಣದಿಂದ ಸದ್ಗುರುಗಳ ಉಪದೇಶವನ್ನು ಪಡೆದು ಜ್ಞಾನವನ್ನು ಪಡೆದು ಮುಂದೆ ಅಪರೋಕ್ಷ ಜ್ಞಾನವನ್ನು ಪಡೆದು ಮೋಕ್ಷವನ್ನು ಹೊಂದುವುದಕ್ಕೆ ಇದು ದಾರಿಯಾಗ್ತದೆ ಅಂತ ತಾತ್ಪರ್ಯ. ಈ ರೀತಿ ಅವರಿಗೆ ಉತ್ತಮವಾದಂತಹ ಫಲವನ್ನು ಕೊಡುತ್ತೇನೆ, ಇದು ಮಹಾಫಲ. ಯೋ ಮೋಕ್ಷ ಎಂದೋ ಆಗತ್ತೆ ಅಪ್ಪ, ನಮಗೇನು ಇವಾಗೇನು ಲಾಭ ಅಂತ ಅನ್ನಬೇಡಿ. ಐಹಿಕಂತು ಫಲಂ ತಸ್ಯ ಹ್ಯವಾಂತರ ಫಲಂ ಭವೇ. ಇನ್ನು ಐಹಿಕವಾದ ಫಲಗಳು ಏನು ಬೇಕಾದ್ದು ಸಿಗತ್ತೆ, ಅದೆಲ್ಲ ಸಣ್ಣ ಫಲ, ಮೋಕ್ಷವೇ ಮಹಾಫಲ ಇದಕ್ಕೆ ಸಿಗೋದು ಎಂಬುದಾಗಿ ಪರಮಾತ್ಮ ಹೇಳ್ತಾನೆ. ಎಷ್ಟು ಸುಂದರವಾಗಿ ಹೇಳ್ತಾನೆ ನೋಡಿ ಭಗವಂತ ಶ್ರೀನಿವಾಸ ವೆಂಕಟೇಶ. ಬ್ರಹ್ಮೋತ್ಸವ ಕಾಲದಲ್ಲಿ ಜಲದಾನವನ್ನು ಮಾಡಿದರೆ ತಂಪಾದ ಪಾನೀಯವನ್ನು ನೀರಡಿಸಿದವರಿಗೆ ಕೊಟ್ಟರೆ ಅವರ ಬಗ್ಗೆ ನನ್ನ ಮನಸ್ಸು ಬಹಳ ತಂಪಾಗಿರುತ್ತದೆ ಅಂತಾನೆ. ಇಲ್ಲ ಅಂದರೆ ಅವರ ಮೇಲೆ ನಾನು ಸಿಟ್ಟಾಗ್ತೇನೆ, ನನ್ನ ಮನಸ್ಸು ಬಿಸಿಯಾಗತ್ತೆ. ಭಕ್ತರು ಗಂಟಲು ಒಣಗಿಸಿಕೊಂಡು ಬಿಸಿ ಬಿಸಿಯಿಂದ ಒದ್ದಾಡುವುದನ್ನು ಕಂಡು ಸುಮ್ಮನೆ ಕುಳಿತರೆ ಅವರನ್ನು ಕಂಡು ನನ್ನ ಮನಸ್ಸು ಬಿಸಿಯಾಗತ್ತೆ. ಅವರಿಗೆ ತಂಪಾದ ಪಾನೀಯವನ್ನು ಕೊಟ್ಟು ಅವರ ಗಂಟಲು ಹೊಟ್ಟೆ ತಂಪಾಗುವಂತೆ ಮಾಡಿದರೆ ಅವರ ಬಗ್ಗಿರುವ ನನ್ನ ಮನಸ್ಸು ತಂಪಾಗತ್ತೆ ಅಂತ, ಅರ್ಥಾತ್ ನಾನು ಪ್ರಸನ್ನನಾಗ್ತೇನೆ ಅಂತ ಸುಂದರವಾಗಿ ದೇವರು ಹೇಳ್ತಾನೆ. ಪ್ರಪಾಂ ಉತ್ಸವ ಕಾಲೇಹಿ ಏತು ಕುರುವಂತಿ ದೇಹಿನಃ ಮಚ್ಚಿತ್ತಂ ತಾನ್ ಸಮುದ್ದಿಶ್ಯ ಶೀತಲಂ ಭವತಿ ಕ್ಷಣಾತ್. ನನ್ನ ಮಾತಲ್ಲ ಇದು, ಪುರಾಣದ ಮಾತು, ಪುರಾಣ ಈ ಮಾತನ್ನು ಹೇಳ್ತದೆ. ಇನ್ನು ಈ ಬ್ರಹ್ಮೋತ್ಸವ ಕಾಲದಲ್ಲಿ ಅನ್ನದಾನ ಮಾಡಿದರೆ ಎಷ್ಟು ಫಲ. ಯೇ ಪಿ ಚಾನ್ನಂ ಪ್ರಯಚ್ಛಂತಿ ತೇಷಾಂ ಸಪ್ತ ಕುಲಾವಧಿ ಅನ್ನಂ ಬಹುವಿಧಂ ಚಿತ್ರಂ ದೀಯತೆ ಹಿಮಯಾ ವಿಧೇ. ಯಾರು ಅನ್ನದಾನವನ್ನು ಮಾಡುತ್ತಾರೆ, ಏಳು ತಲೆಮಾರು ಅವರ ಕುಲದಲ್ಲಿ ಅನ್ನಕ್ಕೆ ಕೊರತೆ ಇಲ್ಲ, ಯಥೇಚ್ಛವಾಗಿ ಶುದ್ಧವಾದ ಸಿದ್ಧವಾದ ಪವಿತ್ರವಾದ ಅನ್ನ ಸಿಗುವಂತೆ ನಾನು ಅನುಗ್ರಹವನ್ನು ಮಾಡುತ್ತೇನೆ. ಇದು ಅನ್ನದಾನದ ಮಹಿಮೆ. ಇದು ಲೌಕಿಕವಾಗಿ, ಮುಖ್ಯವಾಗಿ ಅವರಿಗೆ ಮುಂದೆ ನನ್ನ ಸ್ಥಾನವನ್ನೇ ಕರುಣಿಸುತ್ತೇನೆ ಎಂಬುದಾಗಿ ಪರಮಾತ್ಮ ಹೇಳ್ತಾನೆ. ಅದರಲ್ಲಿಯೂ ಕಣ್ಣಿಲ್ಲದವರು, ಕೈಯಿಲ್ಲದವರು, ಅಂಗವಿಕಲರು ಅಂತ ಯಾರಿದ್ದಾರೆ ಅಂಥವರಿಗೆ ವಿಶೇಷವಾಗಿ ದಾನ ಮಾಡಿದರೆ ಮಹಾಫಲ ಸಿಗತ್ತೆ. ಆದರೆ ಒಂದು ಮಾತು, ಮತ್ತೆ ತಾರತಮ್ಯವನ್ನು ಹೇಳ್ತಾರೆ ನೋಡಿ, ಮರೆಯಬೇಡಿ. ತಾರತಮ್ಯವಶಾತ್ ಭಕ್ತೇ ಹೇ ತೇಷಾಂ ಸಿದ್ಧಂತ್ಯ ಸಂಪದ. ಎಲ್ಲರಿಗೂ ಸಮಾನವಾದ ಫಲ ಇಲ್ಲ, ಭಕ್ತಿಯಲ್ಲಿ ತಾರತಮ್ಯ ಇದ್ದಂತೆ ಅವರಿಗೆ ಸಿಗುವ ಫಲದಲ್ಲಿಯೂ ತಾರತಮ್ಯ ಇದೆ, ಎಲ್ಲರಿಗೂ ಸಮಾನವಾದ ಫಲ ಸಿಗುತ್ತೆ ಅಂತ ತಿಳಿಯಬೇಡಿ. ಶ್ರೀಮದಾಚಾರ್ಯರು ಹೇಳುವ ತಾರತಮ್ಯ ಸಿದ್ಧಾಂತವನ್ನು ವರಾಹಪುರಾಣ ಮತ್ತೆ ಪುನಃ ಘಂಟಾಘೋಷವಾಗಿ ಹೇಳ್ತಾ ಇದೆ. ಈ ರೀತಿ ಈ ಪಟ್ಟಣದ ಸುತ್ತಲೂ ಕೂಡ ವಿಶೇಷವಾಗಿ ಗ್ರಾಮಗಳನ್ನು, ಪತ್ತನಗಳನ್ನು ನಿರ್ಮಾಣ ಮಾಡಿದರೆ ಅವರಿಗೆ ಉತ್ತಮೋತ್ತಮವಾದಂತಹ ರಾಜ್ಯೈಶ್ವರ್ಯವನ್ನು ಜನ್ಮ ಜನ್ಮಾಂತರಗಳಲ್ಲಿಯೂ ಕರುಣಿಸ್ತೇನೆ, ಉತ್ತಮವಾದ ಸುಖವನ್ನು ಅನುಭವಿಸ್ತಾರೆ ಅಂತ ಅನ್ನೋದಕ್ಕೆ ಅನೇಕ ರಾಜ ಮಹಾರಾಜರುಗಳು ಅಲ್ಲಿ ವಿವಿಧ ಪಟ್ಟಣಗಳ ನಿರ್ಮಾಣವನ್ನು ಮಾಡಿದ್ದಾರೆ. ಅತ್ರಯೇ ವಸತಾಂ ಪ್ರಾಜ್ಞಾಃ ವಿದ್ಯಾದಾನಮನುತ್ತಮಂ. ಕೊನೆಯದಾಗಿ ಹೇಳ್ತಾನೆ ಪರಮಾತ್ಮ, ಈ ವೆಂಕಟಾಚಲದಲ್ಲಿ ವಿದ್ಯಾದಾನವನ್ನು ಮಾಡಿದರೆ ಮಹಾಫಲ ಇದೆ, ಜ್ಞಾನದಾನಕ್ಕೆ ಮಹಾಫಲ ಇದೆ. ಕುರುವಂತಿ ತೇಷಾಂ ವಿದುಷಾಂ ಕೀರ್ತಿ ತ್ರೈಲೋಕ್ಯಗಾಮಿನಿ. ಜ್ಞಾನದಾನಕ್ಕೆ ಸಮಾನವಾದ ದಾನ ಇಲ್ಲ. ಪರಮಾತ್ಮನ ಸರ್ವೋತ್ತಮತ್ವವನ್ನು ತಿಳಿಸುವಂತಹ ವೇದಗಳು, ಶಾಸ್ತ್ರಗಳು, ಇತಿಹಾಸ ಪುರಾಣಗಳು, ಇವುಗಳ ಪಾಠಪ್ರವಚನವನ್ನು ಈ ವೆಂಕಟಾಚಲದಲ್ಲಿ ಮಾಡಿದರೆ ಅವರಿಗೆ ಸಮಾನವಾದ ಪುಣ್ಯವೇ ಇನ್ಯಾರಿಗಿಲ್ಲ. ಅಷ್ಟು ಪುಣ್ಯ ಬರುತ್ತದೆ. ಅವರಿಗೆ ಪುಣ್ಯ ಬರೋದಲ್ಲ, ಅವರ ಬಂಧುಗಳಿಗೆ ಬರ್ತದೆ. ಅವರ ಬಂಧುಗಳಿಗೆ ಅಷ್ಟೇ ಅಲ್ಲ, ಅವರ ಬಂಧುಗಳಿಗೆ ಬರ್ತದೆ. ಹೇಗೆ ಹೇಳ್ತಾ ನೋಡಿ ಪರಮಾತ್ಮನ ಶಬ್ದವನ್ನು ನೋಡಿ. ತದ್ಬಂಧು ಬಂಧು ತದ್ಬಂಧು ತದ್ಬಂಧು ಜನ ಬಾಂಧವಾ ಸರ್ವೇಪಿ ತತ್ಫಲಂ ಲಬ್ಧ್ವಾ ಮೋದಂತೆ ದಿವಿ ದೇವತಾ. ಅನೇಕ ಜನ ಕೆಲವು ಸಲ
ಮೂಗು ಮುರಿಯುವುದುಂಟು. ಪಂಡಿತರು ಅಂತೂ ಕೆಲವರಿರ್ತಾರೆ, ಜ್ಞಾನಿಗಳು ಅಂತೂ ಕೆಲವರಾಗಿ ಹೋಗಿರ್ತಾರೆ. ಅವರಿಗೆ ಮರ್ಯಾದೆ ಕೊಡಬೇಕು ಸರಿ, ಅವರ ವಂಶದಲ್ಲಿ ಹುಟ್ಟಿದವರಿಗೆಲ್ಲ ಯಾಕೆ ಮರ್ಯಾದೆ ಕೊಡಬೇಕು? ಅವರ ಬಂಧುಗಳಿಗೆಲ್ಲ ಯಾಕೆ ಮರ್ಯಾದೆ ಕೊಡಬೇಕು? ಅವರು ಜ್ಞಾನಿಗಳ ಅಂತ. ಅವರು ಜ್ಞಾನಿಗಳಲ್ಲದಿದ್ದರೂ ಕೂಡ ಜ್ಞಾನಿಗಳ ಸಂಬಂಧಿಕರು, ಜ್ಞಾನಿಗಳ ಒಂದು ಪ್ರೀತಿಗೆ ಪಾತ್ರರು ಅನ್ನೋದಕ್ಕಾಗೇ ಅವರು ದೇವರ ಪ್ರೀತಿಗೆ ಪಾತ್ರರಾಗಿರ್ತಾರೆ. ಸಜ್ಜನರಾಗಿರಬೇಕು, ಭ್ರಷ್ಟರಾಗಿರಬಾರದು ಅನ್ನುವ ವಿಷಯ ಬೇರೆ. ಆದರೆ ಹೇಳುವ ತಾತ್ಪರ್ಯ, ವಿಶೇಷ ಸಾಧನೆಯನ್ನು ಮಾಡದಿದ್ದರೂ ಜ್ಞಾನಿಗಳ ಬಂಧುಗಳಾಗೋದಕ್ಕೂ ಒಂದು ಪುಣ್ಯ ಬೇಕು. ತದ್ಬಂಧು ಬಂಧು ತದ್ಬಂಧು ತದ್ಬಂಧು ಜನ ಬಾಂಧವಾಹ, ಅವರೆಲ್ಲರೂ ಕೂಡ ಧನ್ಯರಾಗ್ತಾರೆ. ವಿದ್ಯಾದಾನವನ್ನು ಮಾಡಿದಂತಹ ಒಬ್ಬ ಸಜ್ಜನ ಇದ್ದರೆ ಅವರ ಸುತ್ತಲೂ ಇಷ್ಟೆಲ್ಲ ಜನ ಪವಿತ್ರರಾಗ್ತಾರೆ ಎಂಬುದಾಗಿ ವೆಂಕಟೇಶ ದೇವರು ಆ ಬ್ರಹ್ಮೋತ್ಸವವನ್ನು ಮಾಡಿರತಕ್ಕಂತಹ ಬ್ರಹ್ಮದೇವರಿಗೆ ಈ ಎಲ್ಲ ವರಗಳನ್ನು ಕೊಡ್ತಾನೆ. ಅಂದರೆ ಬ್ರಹ್ಮದೇವರು ಮಾಡಿದ್ದೇ ಜೀವರಿಗೋಸ್ಕರ, ಆ ಎಲ್ಲ ಮುಂದೆ ಬರುವ ಜೀವರಿಗೆ ನಾನು ಈ ರೀತಿ ಅನುಗ್ರಹವನ್ನು ಮಾಡ್ತೇನೆ ಅಂತ ಪರಮಾತ್ಮ ವರವನ್ನು ಕೊಡ್ತಾ ಇದ್ದಾನೆ ಅಂತ ಆ ಬ್ರಹ್ಮೋತ್ಸವದ ಮಹಿಮೆಯನ್ನು ವರ್ಣನೆ ಮಾಡ್ತಾ ಇದ್ದಾರೆ ವರಾಹ ಪುರಾಣದಲ್ಲಿ. ಹರಯೇ ನಮಃ. ಶ್ರೀಕೃಷ್ಣಾರ್ಪಣಮಸ್ತು.